ವೀಕ್ಷಕರೇ ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ ಇಂದು ಹದಿನಾರನೇ ಅಧ್ಯಾಯ ದಂಪತಿಗಳ ಜೋಡಿ ವಿದ್ವಾನ್ ಪ್ರಹ್ಲಾದ್ ಆಚಾರ್ ಜೋಶಿ ಹಾಗೂ ಮಡದಿ ಮೇಧಾ ಜೋಶಿ ಅವರಿಂದ ಇಂದಿನ ಅಧ್ಯಾಯ ಮುಂದುವರೆಯಲಿದೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆಪಾದಮೋಳಿ ಪರ್ಯಂತಂ ಗುರುಣಾ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಶ್ರೀಕೃಷ್ಣ ಪರಮಾತ್ಮ ತಾನು ಅರ್ಜುನನನ್ನ ನಿಮಿತ್ತವನ್ನಾಗಿ ಮಾಡಿ ಇಡೀ ಜಗತ್ತಿಗೆ ಅದ್ಭುತವಾದ ಒಂದು ಸಂದೇಶವನ್ನು ನೀಡಿದ ಲೋಕೋತ್ತರವಾದಂತಹದ್ದು ಪ್ರತಿಯೊಬ್ಬ ಜೀವನೂ ಕೂಡ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ವಿಷಯಗಳನ್ನೆಲ್ಲವನ್ನೂ ಕೂಡ ಒಗ್ಗೂಡಿಸಿ ಕೊಟ್ಟಂತಹ ಆ ಸಾರವೇ ಗೀತಾ ಶ್ರೀಮದ್ ಭಗವದ್ಗೀತಾ ಇಡೀ ಶ್ರುತಿಗಳ ಪುರಾಣ ಇತಿಹಾಸಗಳ ಸಕಲ ಶಾಸ್ತ್ರಗಳ ಪಂಚರಾತ್ರಗಳ ಸಾರಭೂತವಾದದ್ದು ಈ ಗೀತೆ ಆಚಾರ್ಯರು ಹೇಳುವಾಗ ಜ್ಞೇಯಂ ತದ್ವಯಂ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಹಾಗೂ ಗೀತೆ ಇದು ಎರಡನ್ನೂ ಕೂಡ ತಿಳಿಯಬೇಕು ದಿನನಿತ್ಯದಲ್ಲಿ ಅಧ್ಯಯನದ ರೂಢಿಯಲ್ಲಿ ಇರ್ಕೊಳ್ಬೇಕು ಅಂತ ಹೇಳುವಂತಹ ಗ್ರಂಥ ಹೇಗೆ ಶ್ರೀಮದ್ ಭಾಗವತ ಗ್ರಂಥವನ್ನ ಪರೀಕ್ಷಿತನನ್ನ ನಿಮಿತ್ತ ಮಾಡಿ ಇಡೀ ಜಗತ್ತಿಗೆ ಕೊಟ್ಟಿರುವಂತಹ ಉಪದೇಶ ಅದು ಕೇವಲ ಒಬ್ಬ ಪರೀಕ್ಷಿತನಿಗೆ ಶುಕಾಚಾರ್ಯನು ನದಿ ದಂಡೆಯಲ್ಲಿ ಕುಳಿತು ಹೇಳದ್ರು ಅಂತ ಅಲ್ಲ ಅವನು ನಿಮಿತ್ತ ಮಾತ್ರ ಇಡೀ ಜಗತ್ತಿಗೆ ಕೊಟ್ಟಿರುವಂತಹ ಸಾರವಾಗುವಂತೆ ಗೀತೆಯನ್ನು ಕೂಡ ಸ್ವಯಂ ಅಪರೋಕ್ಷ ಜ್ಞಾನಿಯಾದಂತಹ ಅರ್ಜುನ ಎಲ್ಲವನ್ನೂ ತಿಳಿದವನು ಲೋಕೋ ಉದ್ಧಾರಕ್ಕಾಗಿ ಅವನು ಪ್ರಶ್ನೆ ಹಾಗೂ ಕೃಷ್ಣ ಪರಮಾತ್ಮನ ಉತ್ತರ ಇದರಲ್ಲೆಲ್ಲವೂ ಕೂಡ ಯಾವ ದೃಷ್ಟಿಯಿಂದ ಬೇಕು ಅಂದ್ರೂ ಆ ದೃಷ್ಟಿಯಿಂದ ಸಿಗುತ್ತೆ ಕೃಷ್ಣ ಪರಮಾತ್ಮ ತಾನು ಬರೀ ಒಬ್ಬ ಕೃಷ್ಣನಾಗಿ ಅವತಾರ ಮಾಡಿ ಗೊಲ್ಲವರಾಗಿ ಅವತಾರವಾಗಿ ಮಾಡಿ ನಿಲ್ಲಿಲ್ಲ ಅವನು ಒಬ್ಬ ಆದರ್ಶ ಮಗನಾದ ಆದರ್ಶ ಶಿಷ್ಯನಾದ ಆದರ್ಶ ಗೆಳೆಯನಾದ ಆದರ್ಶ ಗಂಡನಾದ ಆದರ್ಶ ರಾಜಕೀಯ ಮತ್ಸದ್ದಿಯಾದ ಹೀಗೆ ಯಾವುದೇ ದೃಷ್ಟಿಕೋನದಿಂದ ಕೃಷ್ಣನನ್ನ ವಿಚಾರ ಮಾಡಿದರೆ ಪರಿಪೂರ್ಣನಾದ ವ್ಯಕ್ತಿ ಅಂತ ಸಿಗುತ್ತೆ ಹಾಗೆ ಇದು ಒಂದು ಸಂವಿಧಾನ ರೂಪದಲ್ಲಿ ಕೊಟ್ಟಿರುವಂತಹ ಗ್ರಂಥ ಈ ಗೀತೆ ಇಂತಹ ಗೀತೆಯ ಪ್ರಚಾರ ನಡೀತಾ ಇರುವುದು ಈ ಭಕ್ತಿ ಸುಧಾ ಮೂಲಕವಾಗಿ ಅತ್ಯಂತ ಶ್ಲಾಘನೀಯವಾದ ವಿಷಯ ಅದರ ನಿಮಿತ್ತಕವಾಗಿ ಈ ಒಂದು ಸಂವಾದ ಕಾರ್ಯಕ್ರಮ ಇವತ್ತು ನಾವಿಬ್ಬರೂ ಕೂಡ ಹದಿನಾರನೇ ವಿಷ ಅಧ್ಯಾಯದ ವಿಷಯವಾಗಿ ನಡೆಸ್ಕೊಡಬೇಕಾಗಿದೆ ನಿನಗೇನಾದರೂ ಸ್ವಲ್ಪ ನಾನು ಅನೇಕ ಬಾರಿ ಕೇಳಿದ್ದೆ ಏನೋ ಒಂದು ನಾಲ್ಕಾರು ಪ್ರಶ್ನೆಗಳಿದೆ ಬೇರೆ ಬೇರೆ ಕೆಲವೊಂದು ಗೀತೆಯಲ್ಲಿ ಕೇಳೋದಿದೆ ಅಂತ ನೀನು ಹೇಳಿದ್ದಿ ಆದ್ರೆ ಈ ಪ್ರಸಕ್ತಿ ಈ ಹದಿನಾರನೇ ಅಧ್ಯಾಯ ನೋಡಿದ್ರೆ ಆ ಉತ್ತರ ಪ್ರಶ್ನೆಗೆ ಉತ್ತರ ಸಿಗಬಹುದು ಸಾಮಾಜಿಕವಾಗಿ ಒಂದು ಅಧ್ಯಯನ ಮಾಡಿದ್ರ ಎಲ್ಲಾರ್ದು ಸಾಹಿತಿಗಳಿರ್ಲಿ ಅಥವಾ ಬುದ್ಧಿಜೀವಿಗಳಿರ್ಲಿ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಅಂತ ಏನ್ ನಾವು ಕರಿತೀವಿ ಎಲ್ಲಾರ್ನು ಎಲ್ಲಾರ್ದು ಒಂದು ಅಭಿಪ್ರಾಯ ಸಕಾರಾತ್ಮಕವಾಗಿನೂ ಅದ ಮತ್ತೆ ನಕಾರಾತ್ಮಕವಾಗಿನೂ ಅದ ಒಂದು ನಾನು ಬಹಳ ಸಾಮಾನ್ಯವಾಗಿ ಕಿವಿಗೆ ಬಿದ್ದದ್ದು ಏ ದೇವರು ಹೇಳಿದ್ದು ಬಹಳ ಕೈಗೆಟುಕುದಂತಹದ್ದು ಇದು ಒಂದು ವೈಷ್ಣವ ದೀಕ್ಷೆಯಿಂದ ಇದ್ದು ಗುರುಕುಲದಲ್ಲಿ ಶಾಸ್ತ್ರಾಧ್ಯಯನ ಮಾಡಿ ಅಥವಾ ಇನ್ನೊಂದು ಕೈಗೆಟುಕುದಂತಹ ವೇದಾಧ್ಯಯನ ಅದು ಎಲ್ಲರಿಂದಲೂ ಸಾಧ್ಯವಾದದ್ದಲ್ಲ ಅದೊಂದು ಬೇರೆ ವಿಷಯ ಆದ್ರೂ ಹೀಗೆಲ್ಲ ವೇದಾಧ್ಯಯನ ಶಾಸ್ತ್ರಾಧ್ಯಯನವನ್ನ ಮಾಡಿ ಒಳ್ಳೆ ವೈಷ್ಣವ ದೀಕ್ಷೆಯಿಂದ ಇದ್ದವರಿಗೆ ಮಾತ್ರ ಮತ್ತ ಕೃಷ್ಣ ವಲಿತಾನ ಮೋಕ್ಷ ಸಿಗ್ತದ ಅಹ್ ಉಳಿದವ್ರಿಗೇನ್ ಗತಿನೇ ಇಲ್ಲ ಮತ್ ಇದೆಷ್ಟು ತಾರತಮ್ಯ ಅನಸ್ತದಲ್ಲ ಹಿಂಗ ನಾವು ಬಹಳ ಸಮಾಜದೊಳಗ ಅನೇಕ ರೀತಿಯಾದಂತ ಬುದ್ಧಿಜೀವಿಗಳ ಕೆಲವೊಂದು ಅಹ್ ಬರಹಗಳನ್ನ ಅಥವಾ ಉಪನ್ಯಾಸಗಳನ್ನ ಕೇಳಿದಾಗ ಓ ಹೌದಲ್ಲ ಇದು ಹೇಳಿದಂತ್ರು ನಿಜ ಅದ ಹಿಂಗ ಮತ್ತ ಎಲ್ಲಾರ್ಗು ದೇವ್ರ ಹೆಂಗ್ ಸಿಗಬೇಕು ಎಲ್ಲರಿಗೂ ಮತ್ತ ಈ ತತ್ವಜ್ಞಾನ ಹೆಂಗ ಸಿಗಬೇಕು ಕೆಲವೊಂದು ಗುಂಪಿನ ಜನರಿಗೆ ಮಾತ್ರ ಇದು ಮೀಸಲು ಅಂತ ಹಿಂಗ ದೇವರು ಮಾಡಿಟ್ಟಾನ ಈ ತರದ ಸಂದೇಹ ಬರ್ತಾವ ಮತ್ತ ಅನೇಕ ಮಂದ ಬುದ್ಧಿಗಳಿಗೆ ನಮ್ಮಂಥವ್ರಿಗೆ ಇದು ಒಮ್ಮೊಮ್ಮೆ ಖರೇನೂ ಏ ಹೌದಲ್ಲ ಇದಕ್ಕೆ ಹೆಂಗ ಉತ್ತರ ಕೊಡ್ಬೇಕು ನಾವು ಬಹುಶಃ ಕೃಷ್ಣ ಹಿಂಗೆ ಹೇಳ ಕಾಣಿಸ್ತದ ಅಂತ ಹೇಳಿ ಈ ಅಹ್ ಈ ಒಂದು ಅಧ್ಯಯ ಅಧ್ಯಯನದ ಸಾರದೊಳಗ ಇದಕ್ಕೇನಾದ್ರೂ ಉತ್ತರ ಸಿಗಬಹುದೇ ನಾವು ಅತ್ಯಂತ ಭಾರಿ ಉತ್ತಮವಾದ ಯೋಗ್ಯವಾದ ಪ್ರಶ್ನೆ ಅನ್ನಿಸ್ತದ ಬರೀ ಪ್ರಶ್ನೆ ಅಂತಲ್ಲ ಇವತ್ತಿಗೆ ಸಾಹಿತಿಗಳೆಲ್ಲ ಇದನ್ನ ಹೊಸೊಬ್ಬರು ತಾವು ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡವ್ರು ಬುದ್ಧಿಜೀವಿಗಳು ಹೌದೋ ಇಲ್ಲೋ ಬೇರೆ ವಿಚಾರ ತಾವಂತ್ರ ಸಮಾಜದ ಬುದ್ಧಿಜೀವಿಗಳು ಅನ್ಕೊಂಡವ್ರು ಬರೆದಿಟ್ಟಾರ ಅದನ್ನು ಇವತ್ತಿಗೂ ಪುಸ್ತಕದಾಗ ಕೃಷ್ಣ ಹಿಂಗೆ ತಾರತಮ್ಯ ಮಾಡಿ ಕೊಟ್ಟಾನ ಕೆಲವ್ರಿಗೆ ಮಾತ್ರ ಸಿಗ್ತಾನ ಬರೋಬ್ಬರಿ ಹೌದು ಶ್ರೀಮಂತರಿಗಷ್ಟೇ ಸಿಗ್ತಾನ ವಿಚಾರನೇ ಇಲ್ಲ ಇದು ಪಕ್ಷಪಾತ ಅನ್ನಿಸ್ತದಲ್ಲ ಯಾಕ ಪಕ್ಷಪಾತ ಪಕ್ಷಪಾತ ಏನಲ್ಲ ಶ್ರೀಮಂತಕ್ಕೆ ಅಂತಂದ್ರೆ ನೀವೇನು ಅನ್ಕೊಂಡಿರಿ ರೊಕ್ಕ ಬಂಗಾರ ಬೆಳ್ಳಿ ದೊಡ್ಡ ದೊಡ್ಡ ಅಂತಸ್ತು ಮನಿ ಮುಂದೆ ಖಾರಗಳು ಇನ್ನೇನೋ ಮನಿ ಕಾಳು ಬೇಳೆ ಮನೆಯಾಗ ಆಳು ಮಂದಿ ಇಂಥವ್ರಿಗೆ ಸಿಗ್ತಾರ ಶ್ರೀಮಂತಿಕೆ ಅಂದ್ರೆ ಇದು ಶ್ರೀಮಂತಿಕೆನಾ ಸಾಮಾನ್ಯ ಜ್ಞಾನದೊಳಗಂತೂ ಶ್ರೀಮಂತಿಕೆ ಜಯ ಛೇ 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 ಕೃಷ್ಣ ಎಂದು ಕೊಟ್ಟವ ಕೊಟ್ಟವ್ ಶ್ರೀಮಂತಿಕಿ ಅಂದ್ರೆ ಕೃಷ್ಣ ಈ ದೃಷ್ಟಿಯೊಳಗ ಶ್ರೀಮಂತಿಕೆ ಅಂತ ಕರೆಯುವುದೇ ಇಲ್ಲ ಅವನು ಅವ ಕೃಷ್ಣ ಎರಡನ್ನ ಅವನು ದೈವಿ ಸಂಪತ್ ಆಸುರಿ ಸಂಪತ್ತು ಅಂತ ಹೇಳಿ ದೈವಿ ಸಂಪತ್ತು ಅನ್ನೋದಕ್ಕೆ ಇದು ಕೇವಲ ಸಂಪತ್ತು ಅನ್ನೋದು ಮಜಾ ಹೇಳ್ಬೇಕು ಅಂದ್ರೆ ಕೃಷ್ಣ ಹೇಳಬೇಕಾದ್ರ ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂತಾರೆ ಅದಕ್ಕೆ ಸಂಪತ್ತು ಅಂತ ಕರೆಯೋದಿಲ್ಲ ವಿತ್ತ ಅಂತ ಕರೀತಾರ ಅದನ್ನ ಯಾರಿಗಾದ್ರೂ ನಾನು ಅನುಗ್ರಹ ಮಾಡ್ಬೇಕು ಅವ್ರನ್ನ ನನ್ನ ಕಡೆಗೆ ಎಳ್ಕೋಬೇಕು ಅವ್ರಿಗೆ ಮ್ಯಾಲ ಕೂಡಿಸ್ಬೇಕು ಇನ್ನೇನೋ ಅನುಗ್ರಹ ಮಾಡಬೇಕು ಅಂದ್ರೆ ಅವ್ರ ಹಣ ಕಿತ್ಕೋತಾನೆ ಅನ್ಯಾಯದಿಂದ ಅಥವಾ ಇನ್ನೇನೋ ಅವರಲ್ಲಿರೋ ದುರ್ಗುಣ ಏನಿದೆ ಅದನ್ನ ಕಿತ್ಕೋತೀನಿ ಅವ್ರ ಹಣ ಕಿತ್ಕೋತೀನಿ ಅಂತ ಹೇಳೋಣ ಅದನ್ನ ಸಂಪತ್ತು ಅಂತ ಕರೆಯೋದಿಲ್ಲ ಕೃಷ್ಣ ಕರೆದಿದ್ದಿಲ್ಲಿ ದೈವೀ ಸಂಪತ್ತು ದೈವಿ ಸಂಪತ್ತಿದ್ದವರಿಗೆ ಒಲಿತೀನಿ ಅಂತ ಹೇಳ್ತಾನೆ ಒಟ್ಟು ಶ್ರೀಮಂತರಿಗೆ ಒಲಿತಾನ ಅಂದ್ರೆ ಯಾವ ವ್ಯಕ್ತಿ ದೈವಿ ಸಂಪತ್ತು ಇಟ್ಕೊಂಡಿರ್ತಾನೋ ದೈವಿ ಸಂಪತ್ತಿನಿಂದ ಶ್ರೀಮಂತನಾಗಿರ್ತಾನೋ ಅವನಿಗೆ ಒಲಿತಾನ ಅದಕ್ಕೆ ಜಾತಿ ವರ್ಣ ಈ ಬಡವ ಶ್ರೀಮಂತ ಆರೋಗ್ಯವಂತ ರೋಗಿ ಯಾವುದು ನಿಯಮಗಳನ್ನು ಕೃಷ್ಣ ಹಾಕಿಲ್ಲ ಈ ಗುಣಗಳವನ ಬಾ ಈ ಗುಣಗಳಿಲ್ಲ ಸರಿ ದೂರ ಹೀಗೆ ವ್ಯವಸ್ಥೆ ಮಾಡಿಕೊಟ್ಟಾನ ಈ ಗುಣಗಳನ್ನೇನು ಎಲ್ಲಾರು ಸಂಪಾದನೆ ಮಾಡ್ಬಹುದ ಈ ಶ್ರೀಮಂತಿಕೆ ಹೌದು ಇದ್ರೊಳಗು ಜಾತಿ ಭೇದ ಈ ಸಾಮಾಜಿಕವಾದ ಅಪವಾದಗಳೇನ್ ನಮಗ ಈ ಒಂದು ಶಾಸ್ತ್ರದ ಮೇಲೆ ಬಂದದ ಗೀತೆಯ ಮೇಲೂ ಅನೇಕ ಬಾರಿ ಬಂದದ ಹಿಂಗ ಕೃಷ್ಣ ಏನಾರ ಅಲ್ಲಿ ಈ ಚಾತುರ್ವರ್ಣದೊಳಗ ಏ ಇಲ್ಲ ಇಂಥವ್ರಿಗೆ ಮಾತ್ರ ಈ ದೈವಿ ಸಂಪತ್ತು ಇಂಥವ್ರಿಗಿಲ್ಲ ಈ ಗುಣಗಳನ್ನ ನಾ ಹೇಳಿದ ಕ್ವಾಲಿಫಿಕೇಶನ್ ಏನ್ ನೀವೇನು ಹೇಳಿ ದೈವಿ ಸಂಪತ್ ಅನ್ನೋದು ಈ ಶ್ರೀಮಂತಿಕೆ ಇದನ್ನ ಎಲ್ಲಾರು ಪಡಿಬಹುದು ಅವಶ್ಯವಾಗಿ ಕೃಷ್ಣ ವ್ಯವಸ್ಥೆ ಏನ್ ಮಾಡಿಲ್ಲ ಇಂಥವರಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಯುದ್ರ ಇನ್ಯಾರೋ ಅಂತವರು ಇಂಥವರು ವ್ಯವಸ್ಥೆ ಇಲ್ಲ ಈ ಸಂಪತ್ತನ್ನ ಅಳವಡಿಸ್ಕೊಳ್ಬೇಕಾದದ್ದು ಎಲ್ಲರಿಗೂ ಅದ ಅಂತಾನವ ಒಟ್ಟು ಇಪ್ಪತ್ತಾರು ಗುಣಗಳನ್ನ ಪಟ್ಟಿ ಮಾಡ್ತಾನ ಅವ್ನು ಇದು ದೈವಿ ಸಂಪತ್ತು ಈ ವ್ಯಕ್ತಿ ಇರೋವಂಥವನ ದೈವಿ ಸಂಪತ್ತು ಉಳ್ಳವನು ಅಂತ ಕರೀತಾರ ಅಂತ ಹೇಳ್ತಾನ ಅವ್ನು ಆ ಗುಣಗಳನ್ನು ಕೇಳ್ತೀಯ ನೀನು ಅಭಯಂ ಸತ್ವ ಸಂಶುದ್ಧಿ ज्ञानयोगौ व्यवस्थितिः दानम् दमश्च यज्ञश्च स्वाध्यायः तपः आर्जवम् अहिंसा सत्यम् अक्रोधः त्यागः शान्तिः अपैशुनं दयाभूतेषु अलोलुत्वं मार्दवम् ह्रीः अचापलं तेजः क्षमा धृतिः शौचम् अद्रोहः ನಾತಿ ಹೀಗೆ ಕೃಷ್ಣ ಪರಮಾತ್ಮ ಒಟ್ಟು ಇಪ್ಪತ್ತಾರು ಗುಣಗಳನ್ನ ಕೌಂಟ್ ಮಾಡ್ತಾನ ಅವನು ಇಪ್ಪತ್ತಾರು ಗುಣಗಳನ್ನು ಪಡೀರಿ ಅವರನ್ನ ನಾನು ದೈವಿ ಸಂಪತ್ತು ಉಳ್ಳವರು ಅಂತ ಕರಿತೀನಿ ಅವರನ್ನ ನನ್ನ ದೃಷ್ಟಿಯಲ್ಲಿ ನಾನು ಶ್ರೀಮಂತ ಅಂತ ಕರಿತೀನಿ ಕಾಳು ಮೂಳು ಕಾರು ಗಂಗ್ಲ ಹಂತ ಅವು ನನಗ್ ಶ್ರೀಮಂತಿಗೆ ಅಲ್ಲೇ ಇಲ್ಲ ಅಂತಾನ ಏನು ಅಭಯ ಇದು ಮೊದಲನೇ ತಿಳಿಬೇಕಾದದ್ದು ಅಭಯ ಅಂತಂದ್ರೆ ತನ್ನಿಂದ ಇನ್ನೊಬ್ಬರಿಗೆ ಭಯವಾಗದೇ ಇರುವುದು ವ್ಯಕ್ತಿ ತಾನು ಸಾಂಸಾರಿಕ ಜೀವನ ನಡೆಸ್ತಾನೆ ಸಮಾಜದ ಮಧ್ಯದಲ್ಲಿ ಬದುಕ್ತಾನೆ ಇನ್ನ ತನ್ನ ವರ್ಕ್ ಯಾವುದೋ ಒಂದು ಕೆಲಸದಲ್ಲಿ ಆ ಪರಿಸರದಲ್ಲಿ ಅವನು ಬದುಕ್ತಾನೆ ಎಲ್ಲೇ ಇದ್ದರೂ ಕೂಡ ಆ ವ್ಯಕ್ತಿಯಿಂದ ಸುತ್ತಮುತ್ತಲಿನ ಯಾವುದೇ ರೀತಿಯಾದ ಪರಿಸರಕ್ಕೆ ವ್ಯಕ್ತಿಗಳಿಗೆ ಭಯ ಇರಬಾರದು ಸಂಸಾರದಲ್ಲಿ ತಾನಿರುವಾಗ ನಾನು ಹಿರಿಯವ ದೊಡ್ಡವನು ನನಗೆ ಹೆದರಿ ಎಲ್ಲರೂ ಕೆಲಸ ಮಾಡಬೇಕು ನನ್ನ ಮಕ್ಕಳು ನನಗೆ ಹೆದರಬೇಕು ನನ್ನ ಹೆಂಡತಿ ನನಗೆ ಹೆದರಬೇಕು ನನ್ನ ಆಳು ಆ ಕೆಲಸ ಮಾಡುವವರು ನಾನು ಬಾಸು ನಾನು ಸಿಇಒ ಇನ್ನೋ ಇನ್ನೋ ಎಮ್ ಡಿ ಇದ್ದೀನಿ ನನ್ನ ಕೆಳ ಕೆಲಸ ಮಾಡೋರು ನನಗೆ ಹೆದರಬೇಕು ನಾನು ಸೋಷಿಯಲ್ ವರ್ಕ್ ಆಗಿದ್ದೀನಿ ನಾನು ಅಧ್ಯಕ್ಷನಾಗಿದ್ದೀನಿ ಒಂದು ಸ್ಥಾನದ ಗೌರವ ಇದೆ ನನಗೆ ಕೆಲಸ ಮಾಡೋರು ಹೆದರಬೇಕು ಈ ಕಾನ್ಸೆಪ್ಟ್ ಇರಬಾರದು ತನ್ನಿಂದ ಎಂದಿಗೂ ಯಾರಿಗೂ ವಸ್ತುತಃ ಭಯದಿಂದ ಕೆಲಸ ಮಾಡುವರು ಇದ್ದಾರೆ ಕೆಲವರು ಆದ್ರ ಆ ಭಯದಿಂದ ಮಾಡುವ ಕೆಲಸ ಅದು ಟೊಳ್ಳಾಗಿರ್ತದೆ ತಾನು ಆತ್ಮೀಯವಾಗಿ ಒಂದು ಸಣ್ಣ ಕೆಲಸವನ್ನು ತಾಯಿ ಮಕ್ಕಳಿಗೆ ಅಡಿಗೆ ಮಾಡಿ ಬೆಳೆಸ್ತಾಳೆ ಏನೋ ಒಂದು ಸಂಬಳ ಕೊಡ್ತಾರೆ ಅಥವಾ ಇನ್ನೇನೋ ಮನೆ ದೊಡ್ಡವ್ರ ಭಯ ಇದೆ ಅಂತ ಮಾಡಲ್ಲ ಮಕ್ಕಳ ಹಿರಿಯರ ಅತಿಥಿಗಳ ಹೊಟ್ಟೆ ಎನ್ನುವ ಆತ್ಮೀಯತೆಯಿಂದ ಮಾಡ್ತಾಳ ಅವಳು ಭಯದಿಂದ ಎಂದು ಮಾಡೋದಿಲ್ಲ ಹಾಗೆ ಯಾಕೆ ಮೇಲಿನ ವ್ಯಕ್ತಿಯ ಭಯ ಇಲ್ಲ ತನ್ನಿಂದ ನನಗೆ ಯಾರಿಗೂ ಭಯ ಇಲ್ಲ ನನಗೆ ಪ್ರೀತಿ ತೋರ್ಸೋರು ಇದ್ದಾರೆ ಅನ್ನೋ ಕಾಳಜಿ ಇತ್ತು ಅಂದ್ರೆ ಆ ಪರಿಸರನೇ ಅದ್ಭುತವಾಗಿರ್ತದೆ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ ತನ್ನಿಂದ ಯಾರಿಗೂ ಭಯ ಇರಬಾರದು ಸತ್ವ ಸಂಶುದ್ಧಿ ಅಂತಃಕ್ರಮ ಶುದ್ಧಿಯಾಗಿರಬೇಕು ಮನಸ್ಸು ಮನಸ್ಸು ನಿರ್ಮಲವಾಗಿರಬೇಕು ಸುಮ್ಮನೆ ಆಟೋಟೋಪವಾಗಿ ಏನೋ ಒಂದು ಕೆಲಸ ಮಾಡೋದು ಮನಸ್ಸಿನಲ್ಲಿ ಮಾಡುವ ವಿಚಾರ ಅನ್ಯಥಾ ಇದು ಆಗಿದ್ರೆ ಕೃಷ್ಣ ಒಪ್ಪುವುದಿಲ್ಲ ಇದನ್ನು ದೈವಿ ಅಂತ ಕರೆಯುವುದಿಲ್ಲ ಜ್ಞಾನ ಯೋಗ ವ್ಯವಸ್ಥಿತಿ ಜೀವನದಲ್ಲಿ ತಾನು ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ಸತತ ಉದ್ಯುಕ್ತನಾಗಿರ್ಬೇಕು ಅವನು ಜ್ಞಾನದ ಹಂಬಲ ಅವನಿಗಿರಬೇಕು ಇದರ ಪ್ರಯತ್ನ ಅವನಲ್ಲಿ ಇರಬೇಕು ಇದು ದೈವಿ ಸಂಪತ್ತಿನ ಮೂರನೇ ಗುಣ ಅಂತ ಹೇಳ್ತಾನೆ ಕೃಷ್ಣ ಅಲ್ಲ ಜ್ಞಾನ ಇಷ್ಟು ಮುಖ್ಯ ಅಂದ್ರ ಇದು ಎಲ್ಲಾರ್ಗು ಹೆಂಗ ಸಾಧ್ಯ ನಮ್ಗ ಏನು ನಮ್ಮ ಕರ್ತವ್ಯ ಕರ್ಮಗಳ ದೇವರೇನ್ ಕೊಟ್ಟಾನ ಸಾಸಾರಿಕ ಜೀವನದೊಳಗೋ ಸಾಮಾಜಿಕ ಜೀವನದೊಳಗೋ ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡ್ಕೋತ ನಮ್ಮ ಏನ್ ಕಮಿಟ್ಮೆಂಟ್ಸ್ ಅವ ಅವನಷ್ಟು ಪೂರ್ಣ ಮಾಡ್ಕೋತ ಇದ್ದ ಬಿಡ್ಬಹುದಲ್ಲ ಈ ಜ್ಞಾನ ಇದು ಎದಕ್ ಸಂಪಾದನೆ ಮಾಡ್ಬೇಕು ಬರೋಬ್ಬರಿ ಇದೆ ಜ್ಞಾನ ಯಾಕೆ ಸಂಪಾದನೆ ಮಾಡಬೇಕು ಕೃಷ್ಣ ಇಡೀ ಉಪದೇಶ ಮಾಡಿದ್ದೇ ಜ್ಞಾನಕ್ಕೋಸ್ಕರವಾಗಿ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಯಾವುದೇ ಒಂದು ಕರ್ಮ ಮಾಡು ಮನೆಯಲ್ಲಿ ಸ್ತ್ರೀ ಆದವಳು ಅಡಿಗೆ ಮಾಡಬಹುದು ಪುರುಷನಾದವನು ದೇವ್ರ ಪೂಜೆ ಮಾಡಬಹುದು ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಬಹುದು ಆದರ ಗೌರವರು ಇನ್ನೊಬ್ರು ಕೊಡಬಹುದು ತನ್ನ ಆಫೀಸ್ನಲ್ಲಿ ಹೋಗಿ ವರ್ಕ್ ಮಾಡಬಹುದು ಆದರೆ ಯಾವುದೇ ಲೌಕಿಕ ಸಾಮಾಜಿಕವಾದ ತನ್ನ ಜೀವನೋಪಾಯವಾದ ಕರ್ಮಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಜ್ಞಾನಕ್ಕೆ ಅಂಟುಕೊಂಡು ಜ್ಞಾನಕ್ಕೆ ಬರುವಂತಹ ನಾಲೆಜ್ ಕೊಡುವಂತಹ ಕರ್ಮಗಳಾಗಿದ್ರೆ ಅದು ಪ್ರೀತಿಕರವಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ ಉಪಯೋಗಿ ಬರೀ ಕರ್ಮಗಳಿಂದ ಏನ್ ಹೌದೇ ಹೌದು ಇದು ಜ್ಞಾನ ಅನ್ನೋದನ್ನೇನ್ ತಿಳ್ಕೊಂಡಾರ ರಿಟೈರ್ಮೆಂಟ್ ಲೈಫಿಗೆ ಅಧ್ಯಯನ ಹೋಗಿ ನನ್ನ ಅರವತ್ತು ವರ್ಷ ಆಯ್ತು ರಿಟೈರ್ಡ್ ಆಯ್ತು ಇನ್ ಮೇಲೆ ಸಂಘ ಸಂಸ್ಥೆಗಳಿಗೆ ಹೋಗ್ಬೇಕು ಸಂಘ ಇನ್ ಯಾವ್ದೋ ಮಠ ಯಾವ್ದೋ ಗುರುಕುಲ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು ಅನ್ನೋದಲ್ಲ ಹುಟ್ಟದಾಗಿನಿಂದ ಬೆಳಿಬೇಕು ಅವನಿಗೆ ಬುದ್ಧಿ ಬೆಳೆದಾಗಿನೇ ಜ್ಞಾನ ಸಂಪಾದನೆ ಮಾಡಿರಬೇಕು ಸುಭಾಷಿತಕಾರ ಹೇಳ್ತಾನೆ ಕ್ಷಣಶಃ ಕಣಶಶ್ಚವ ವಿದ್ಯಾಂ ಅರ್ಥಂಚ ಸಾಧಯೇತ ಕ್ಷಣ ಕ್ಷಣಕ್ಕೂ ವಿದ್ಯೆ ಅನ್ನ ಸಂಪಾದನೆ ಮಾಡ್ತಿರ್ಬೇಕು ಒಂದು ಕ್ಷಣ ವಿದ್ಯೆಯನ್ನು ಬಿಟ್ಟರು ಕೂಡ ಹೋಗೋದಿಲ್ಲ ಇದು ಜ್ಞಾನಕ್ಕೆ ಬಹಳ ಮಹತ್ವ ಇದೆ ವ್ಯಕ್ತಿ ಜ್ಞಾನದಿಂದ ತಾನು ವಿವೇಕದಿಂದ ಕೆಲಸವನ್ನು ಮಾಡ್ದ ಅಂದ್ರೆ ಪರಿಪೂರ್ಣವಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಇನ್ನು ನಾಲ್ಕನೆಯದು ದಾನ ತನಗೆ ಬಂದಿರುವ ಸಂಪತ್ತಿನಲ್ಲಿ ಎಲ್ಲವನ್ನೂ ದಾನ ಮಾಡಬೇಕು ಅಂತ ಹೇಳಿಲ್ಲ ಯೋಗ್ಯರಾದವರಿಗೆ ನೋಡ್ರಿ ದಾನ ಅನ್ನೋದು ಕಾನ್ಸೆಪ್ಟ್ ಬೇರೆ ಇದೆ ಕಾರುಣ್ಯ ಬೇರೆ ದಾನ ಅನ್ನೋದು ಬೇರೆ ದಾರಿಯಲ್ಲಿ ಎಷ್ಟೋ ಜನ ಭಿಕ್ಷಕರು ಬರ್ತಾರೆ ಏನೋ ರೋಗದಿಂದ ಬಳಲದವ್ರು ಇರ್ತಾರೆ ಅವರಿಗೆ ನಾನು ತೋರಿಸುವುದು ಕಾರುಣ್ಯ ಕರುಣಾದಿಂದ ಏನಾದ್ರೂ ಬೇಕಾದವರಿಗೆ ಯಾವ ವ್ಯಕ್ತಿಗೆ ಬೇಕಾದ್ರೂ ಕೊಡಬಹುದು ದಾನ ಅನ್ನೋ ಕಾನ್ಸೆಪ್ಟ್ ಬಂತು ಅಂತಾದರೆ ಸತ್ಪಾತ್ರನನ್ನ ಇದ್ರಿಗೆ ನಾವು ಕಾಣಬೇಕಾಗತ್ತೆ ಸತ್ಪಾತ್ರರಿಗೆ ನ್ಯಾಯದಿಂದ ಸಂಪಾದಿತವಾದ ಹಣದಲ್ಲಿ ದ್ರವ್ಯದಲ್ಲಿ ಹಣನೇ ಅಂತಲ್ಲ ಯಾವುದೇ ಆದರೂ ವಸ್ತು ಆಗಿರಬಹುದು ನ್ಯಾಯದಿಂದ ಸಂಪಾದಿತವಾದದ್ದನ್ನ ಕೃಷ್ಣಾರ್ಪಣ ಬುದ್ಧಿಯಿಂದ ಭಗವತ್ ಪ್ರೀತಿಯಾಗಿ ಕೊಡುವಂತಹದ್ದೇನ ದ್ರವ್ಯ ಇದೆ ಅಲ್ಲ ಅದನ್ನ ದಾನ ಅಂತ ಕರೀತಾರೆ ಈ ದಾನದಿಂದ ಉಪಕಾರ ಮಾಡಿದವರು ಅಥವಾ ಮುಂದೊಂದು ದಿವಸ ಅವರಿಂದ ನಮಗ ಸಹಾಯ ಆಗಬಹುದು ಅದು ದಾನ ಅಂತ ಅನ್ಸ್ಕೊಳೋದಿಲ್ಲ ಅಧಿಕ ಮಾಸ ಬರ್ತದ ಮುಂದಿನ ವರ್ಷ ಅಧಿಕ ಮಾಸದೊಳಗ ಇನ್ ಯಾರಿಗೋ ದಾನ ಕೊಡಬೇಕು ಒಂದೇನೋ ಪತ್ರವೊಳಿ ಹಾಕಿ ದಾನ ಕೊಡೋದಾದ್ರೂಪು ದಾನ ಯಾವ್ದೋ ಬ್ರಾಹ್ಮಣರು ಕೊಡೋಣ ಅದೇ ಒಂದ್ ಚೂರು ಬಾಳಿಲಿ ಆಗಿತ್ತಂದ್ರ ಸ್ವಲ್ಪ ಯೋಗ್ಯರ ಹುಡುಕೋದು ಅದೇ ಒಂದ್ ಸ್ವಲ್ಪ ಹಿತ್ತಾಳಿ ಬಾಂಡಿ ಆಗಿತ್ತು ಬಿತ್ತಾಳಿದ್ ಕಂಚಿಂದ ಆಗಿತ್ತಂದ್ರ ಸ್ವಲ್ಪ ಸಂಬಂಧಿಕರೋದು ಅದೇ ಬೆಳ್ಳಿ ತಟ್ಟಿಯಾಗಿ ಹಾಕೊಡ್ಬೇಕಾಗಿತ್ತಂದ್ರ ಮನೆಯಾಗಿ ಅಳೆಯನೇ ಆಗಿರ್ಬೇಕು ದಾನಕ್ಕೆ ಹಿಂಗೆಲ್ಲ ಹುಡ್ಕೊಂಡು ಹೋದ್ರ ಅದು ದಾನ ಅಂತನಲ್ಲ ಹಾ ಪ್ರತ್ಯುಪಕಾರದ ಆಶೆ ಇರಬಾರದು ತಮ್ಮವ್ರಿಗೆ ಹೋಗಿ ಸೇರಬೇಕು ಅನ್ನುವ ವಿಪರೀತ ಸ್ವಾರ್ಥನೂ ಇರಬಾರದು ಸತ್ಪಾತ್ರರು ಅಂತ ಒಂದೇ ಶಬ್ದ ಕಳೀತಾರೆ ಅದಕ್ಕೆ ದಾನಕ್ಕೆ ಯೋಗ್ಯನಾದವನು ಸತ್ಪಾತ್ರನೇ ಹೊರತು ಸಂಬಂಧಿ ಪ್ರತ್ಯುಪಕಾರಿ ಅಂತ ಕೃಷ್ಣ ಕರೆದಿಲ್ಲ ಸತ್ಪಾತ್ರರಿಗೆ ಕೊಡುವ ದಾನ ಅದನ್ನ ದೈವೀ ಸಂಪತ್ತಿನಲ್ಲಿ ಕೃಷ್ಣ ಪರಮಾತ್ಮ ಇದು ಒಂದು ಉತ್ತಮವಾದ ಗುಣ ಅಂತ ಪರಿಗಣನೆ ಮಾಡ್ತಾನೆ ದಮ ಇಂದ್ರಿಯ ನಿಗ್ರಹ ಇರಬೇಕು ಮನುಷ್ಯನ ಇಂದ್ರಿಯಗಳು ಕುದುರೆ ಇದ್ದಂತೆ ಅಂತ ಹೇಳ್ತಾರೆ ಎಲ್ಲಿ ಬೇಕಾದರೂ ಓಡಾಡ್ತಾ ಇರ್ತವೆ ಎಲ್ಲಿ ಬೇಕಾದ್ರೂ ಓಡ್ತಾವೆ ಕಂಟ್ರೋಲ್ ಕಂಟ್ರೋಲಿಗೆ ತಗೊಳ್ಬೇಕು ಇಂದ್ರಿಯ ನಿಗ್ರಹ ಯಜ್ಞ ತಾನು ಮಾಡುವ ಯಜ್ಞ ವೈಶ್ವ ದೇವ ಬಲಿಹರಣ ದೇವಪೂಜಾ ಎಲ್ಲವೂ ಯಜ್ಞವಾಗಿರುವಂತಹದ್ದು ಯಜ್ಞವನ್ನು ಮಾಡಬೇಕು ಯಜ್ಞ ಅಂದ್ರ ಇದು ಹೋಮ ಹವನಾದಿಗಳನ್ನ ಎಲ್ಲರೂ ಹೆಂಗ್ ಮಾಡ್ಲಿಕ್ಕೆ ಮತ್ತೆ ನಿತ್ಯದೊಳಗೆ ಈ ಗುಣ ಬೆಳಸಿಗಳು ಹೆಂಗ ಅದ್ರೊಳಗು ಸ್ತ್ರೀಯರಿಗೆ ಹೋಮ ಹವನ ಆಹುತಿಗಳನ್ನು ಹಾಕೋದಂತರ ಸಂಪ್ರದಾಯನೇ ಇಲ್ಲ ಈ ಗುಣ ಮತ್ತೆ ಇದು ಹೆಂಗ್ ಇದು ಪಕ್ಷಪಾತ ಕೆಲವೊಬ್ರು ಮಾಡೋ ಗುಣ ಅಲ್ಲಿ ಇದು ಯಜ್ಞ ಅಲ್ಲ ಯಜ್ಞ ಅಂದ್ರೆ ತಪ್ಪು ತಿಳ್ಕೊಂಡಿದಿ ಯಜ್ಞ ಅಂದ್ರೆ ಅಗ್ನಿಯಲ್ಲಿ ತುಪ್ಪವನ್ನು ಇನ್ನ ಏನು ಚರುವನ್ನು ಇನ್ನೇನು ತಿಲ ಇನ್ನು ಬೇಕಾದ ದ್ರವ್ಯಗಳನ್ನು ಹಾಕುವುದು ಯಜ್ಞ ಅಲ್ಲ ಯಜ್ಞ ಅಂದ್ರೆ ಹಾಕಿ ತಿಳ್ಕೊಂಡಿದ್ದಾರೆ ಸರ್ವಥ ಅಲ್ಲ ಯಜ್ಞ ಅಂದ್ರೆ ತಾನು ಮಾಡುವ ಪ್ರತಿಯೊಂದು ಕರ್ಮಗಳು ಭಗವತ್ ಪೂಜಾತ್ಮಕವಾಗಿ ತೊಂದರೆ ಯಜ್ಞ ಅಂತ ಅನ್ಸ್ಕೊಳ್ಳುತ್ತೆ ಸ್ತ್ರೀ ತಾನು ಮನೆಯಲ್ಲಿ ಪತಿಯ ಸೇವೆಯನ್ನು ಮಾಡ್ತಾಳೆ ಗುರು ಹಿರಿಯರ ಸೇವೆಯನ್ನು ಮಾಡ್ತಾಳೆ ಮಕ್ಕಳ ಲಾಲನ ಪೋಷಣೆಯನ್ನು ಮಾಡ್ತಾಳೆ ಸ್ಕೂಲಿಗೆ ಕಳಿಸ್ಬೇಕು ಬೆಳಗ್ಗೆ ಹೊತ್ತಿನಲ್ಲಿ ಅಲ್ಲಿ ಹೋಗಿ ಯಜ್ಞ ಆಹುತಿ ಮಾಡ್ಲಿಕ್ಕೆ ಆಗುವುದಿಲ್ಲ ಆದರೆ ಆ ಮಕ್ಕಳನ್ನ ಲಾಲನ ಪೋಷಣ ಮಾಡೋದೇ ಇದು ಒಂದು ದೇವರ ಪೂಜೆ ಅಂತ ತಿಳಿದ್ರೆ ಅದೇ ಒಂದು ಯಜ್ಞ ಅಂದ್ರೆ ನಾವು ನಿತ್ಯ ಮಾಡುವ ಕರ್ಮಗಳನ್ನೇ ನಾವು ನಿತ್ಯ ಮಾಡುವ ಏನು ನಮ್ಮ ಮನೆಯಲ್ಲಿ ಮಾಡುವಂತಹ ಸಂಸಾರಿಕ ಕರ್ಮಗಳನ್ನೇನು ಹಿರಿಯರ ಲಾಲನ ಒಂದು ಸಂರಕ್ಷಣೆ ಮಕ್ಕಳ ಒಂದು ಕಾಳಜಿ ತೋರಿಸೋದು ಅಡಿಗೆ ಮಾಡಿ ಹಾಕುವುದು ಬಂದವರ ಆದ್ರ ಆತಿಥ್ಯ ಮಾಡೋದು ಇದನ್ನು ಯಜ್ಞ ಹೌದು ಇದು ಭಗವತ್ ಪೂಜಾ ಅದು ನಿಷ್ಕಾಮವಾಗಿ ಭಗವತ್ ಪೂಜಾತ್ಮಕವಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ನಾಹಂಕರ್ತ ಹರಿಕರ್ತಾ ಅಂತನ್ನುವ ಅನುಸಂಧಾನದಿಂದಿತ್ತು ಅಂದ್ರೆ ನಿಜವಾಗ್ಲೂ ಅದು ಯಜ್ಞ ಅಂತನಸ್ಕೊಡುತ್ತೆ ಬರೀ ಆಹುತಿ ಹಾಕುವುದೊಂದೇ ಅಲ್ಲ ಮನೆಯಲ್ಲಿ ಹಿರಿಯರು ಮಾಡುವ ಪೂಜೆ ಪುನಸ್ಕಾರಗಳಿಗೆ ಆ ಮನೆಯವರು ಸಣ್ಣವರು ಹಿರಿಯರು ಯಾರೇ ಅಂತಾಗಲಿ ಸಹಾಯಕರಾದರೆ ಅದು ಒಂದು ಯಜ್ಞ ಅಂತ ಅನಿಸ್ಕೊಳ್ಳುತ್ತದೆ ಮಾಡುವುದು ಹೀಗೆ ಯಜ್ಞ ಸ್ವಾಧ್ಯಾಯ ತನಗೆ ವಿಹಿತವಾದದ್ದರ ಅಧ್ಯಯನವನ್ನು ಮಾಡಬೇಕು ಇದು ಜೀವನ ಪರ್ಯಂತರವಾಗಿ ಬಿಡುವಂಥದ್ದಲ್ಲ ಕೆಲವೊಂದು ಕೆಲವೊಂದು ನಿಯಮಗಳನ್ನ ವರ್ಣ ಆಶ್ರಮಗಳಿಗೆ ಉಚಿತವಾಗಿ ಹೇಳ್ತಾನೆ ಕೃಷ್ಣ ಪರಮಾತ್ಮ ಬ್ರಹ್ಮಚರ್ಯದಿಂದ ಇರ್ತಾನೆ ಬ್ರಹ್ಮಚರ್ಯ ಅನ್ನೋದು ತಾನು ಎಲ್ಲ ಆಶ್ರಮಗಳಲ್ಲಿ ಅನ್ವಿತವಾಗುವಂತದ್ದು ಬ್ರಹ್ಮಚಾರಿಯಾಗಿದ್ದಾಗಲಿ ಗೃಹಸ್ಥನಾಗಿದ್ದಾಗಲಿ ವಾನಪ್ರಸ್ಥನ ಆದಾಗ್ಲಿ ಸನ್ಯಾಸಿ ಆದಾಗ್ಲಿ ಈ ಬ್ರಹ್ಮಚಾರ್ಯ ಎಲ್ಲ ಕಡೆಗೂ ಬರುವಂತದ್ದು ಏ ಗೃಹಸ್ಥನಾಗಿದ್ದಾಗ ಬ್ರಹ್ಮಚಾರ್ಯ ಗೃಹಸ್ಥನಾದಾಗಲೂ ಕೂಡ ನಿಯತ ಪತ್ನಿ ತನ್ನ ಸ್ತ್ರೀಯ ಜೊತೆಗೆ ಮಾತ್ರ ಇದ್ದ ಕಾಯ ವಾಚ ಮನಸ ಬ್ರಹ್ಮಚಾರಿ ಬ್ರಹ್ಮಚಾರಿಯಂತೆ ಕರಿಬೇಕು ಬ್ರಹ್ಮಚಾರಿಯಂತೆ ಕರೀತಾರ ಅವರನ್ನ ನಮ್ಮ ದೇಶದ ಪ್ರಧಾನಿಯನ್ನ ಅವನ್ ಕೇಳದ್ರಂತೆ ಏನು ಒಬ್ಬರು ರಾಷ್ಟ್ರಪತಿಯನ್ನ ಅಬ್ದುಲ್ ಕಲಾಂ ಅವ್ರನ್ನ ಕೇಳದ್ರಂತೆ ಏನು ನೀವಿಷ್ಟೆಲ್ಲ ಸಾಧನೆ ಮಾಡ್ತಿರಲ್ಲ ಈ ಸಾಧನೆಕ್ಕೆ ನಿಮ್ಮ ವಿವಾಹ ಆಗದೇ ಇರೋದೇ ಕಾರಣ ಅಂತ ಹೇಳ್ತಾರಲ್ಲ ಹೌದಾ ಅಂತ ಕೇಳಿದಂತೆ ಅದಕ್ಕೆ ಅವ್ರಂದ್ರು ವಿವಾಹ ಆಗದೆ ಇರೋದಲ್ಲ ನಾನು ಬ್ರಹ್ಮಚರ್ಯದಿಂದ ಇದ್ದಿದ್ದಕ್ಕೆ ಅಂತ ಹೇಳ್ತಾನಂತ ಅಂತವ್ರು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಕೆಲವೊಂದು ಧರ್ಮಗಳು ಏನಿದೆ ಕೆಲವೊಂದು ಅವು ತಮ್ಮ ಇಡೀ ಜೀವನಕ್ಕೆ ಯಾವ ವರ್ಣಾಶ್ರಮಗಳಲ್ಲಿಯೂ ಅನುವರ್ತನ ಮಾಡ್ಕೊಳ್ಳುವಂತಹದ್ದು ಅಂತ ಹೇಳ್ತಾರೆ ಹಾಗೆ ಈ ಸ್ವಾಧ್ಯಾಯ ಅನ್ನೋದು ಇವತ್ತು ಮಾಡೋದು ಗುರುಕುಲದಲ್ಲಿ ಇರುವಾಗಷ್ಟೇ ನಾನು ಓದ್ದೆ ನಾಳೆ ಬಿಟ್ಟು ಬಿಟ್ಟೆ ಇಲ್ಲ ಆಜೀವನ ಅಂತ ಇದು ವಿಹಿತವಾದಂತಹ ಧರ್ಮ ಇದು ಸ್ವಾಧ್ಯಾಯ ತಪಸ್ಸು ಸ್ವಾಧ್ಯಾಯ ಎಲ್ಲರಿಗೂ ಹೇಳಿದ್ದಾರೆ ಸ್ವಾಧ್ಯಾಯ ಅವರಿಗೆ ಸ್ತ್ರೀಯರಿಗೆ ಅಧ್ಯಾಯ ಅಂತಂದ್ರೆ ಎಲ್ಲರೂ ತಲೆಯಲ್ಲಿ ಹಾಕೊಂಡಿರೋದೇನು ಇವತ್ತಿಗೆ ನಮ್ಮ ಯಾವುದನ್ನ ಮಕ್ಕಳಿಗೆ ನಾವು ಹೇಳ್ತೀವಿ ಅಲ್ಲಿ ಹೋಗಬೇಡ ಅಂತಂದ್ರೆ ಅವನ ಮನಸ್ಸು ಅಲ್ಲೇ ಹೋಗಬೇಕು ಅಲ್ಲೇ ನೋಡ್ಬೇಕು ಅದನ್ನೇ ತಿನ್ಬೇಕು ಅದನ್ನೇ ತಗೊಳ್ಬೇಕು ಅಂತ ಇರ್ತದೆ ಇವತ್ತು ವೇದ ಉಪನಿಷತ್ತುಗಳನ್ನು ಕೆಲವೊಂದು ಕೆಲವರಿಗೆ ಅಧ್ಯಯನ ಮಾಡುವ ಅಧಿಕಾರ ಇಲ್ಲ ಅನ್ನುವಂತ ಅದಕ್ಕೆ ಹೋಗೋದು ಆದರೆ ಅವರಿಗೇ ವಿಹಿತವಾದದ್ದು ಸಾಕಷ್ಟು ಉಂಟು ಸಾಕಷ್ಟು ಉಂಟು ಅದನ್ನೇ ದಾಸ ಸಾಹಿತ್ಯ ಇದೆ ಇದು ವ್ಯಾಸರ ಮನಸ್ಸನ್ನ ಬಿಚ್ಚಿಡುವಂತಹದ್ದೇ ಸಾಹಿತ್ಯ ಇದೆ ಬೇಕಾದಷ್ಟು ಇತಿಹಾಸ ಪುರಾಣಗಳನ್ನ ಗುರುಮುಖದಿಂದ ಕೇಳಿ ತತ್ವಜ್ಞಾನವನ್ನು ಮಾಡಿಕೊಳ್ಳುವ ಅವಕಾಶ ಇದೆ ಅದನ್ನೆಲ್ಲ ಬಿಟ್ಟು ಇದನ್ನೇ ಅಧ್ಯಯನ ಮಾಡಬೇಕು ಅನ್ನುವ ಆಗ್ರಹವನ್ನು ಬಿಟ್ಟು ಜ್ಞಾನ ಸಂಪಾದನೆ ಮಾಡುವ ದಾರಿಗಳು ಬೇಕಾದಷ್ಟು ಇದ್ದಾಗ ಮಾಡ್ಲಿಕ್ಕಾಗತ್ತೆ ಇನ್ನೊಂದು ಮುಂದಿಂದು ತಪಸ್ಸು ಕೃಷ್ಣ ಹೇಳುವುದು ತಪಸ್ಸು ಏನ್ ತಪಸ್ಸನ್ನ ಆಚರಣೆ ಮಾಡೋದಂದ್ರೆ ತಪಸ್ಸು ಈ ಗುಣ ಹೆಂಗ ನಾವು ಎಲ್ಲೋ ಹಿಮಾಲಯದ ತಪ್ಪಲಕ್ಕೋ ಅಥವಾ ನಿರ್ಜನ ಪ್ರದೇಶಕ್ಕೋ ನದಿ ತೀರಕ್ಕೋ ಹೋಗಿ ಎಲ್ಲಾರು ತಪಸ್ಸು ಮಾಡ್ಲಿಕ್ಕೆ ಹೆಂಗ ತಪಸ್ಸು ಅಂದ ತಕ್ಷಣ ಎಲ್ಲರಿಗದೇ ಬರ್ತದೆ ಇವತ್ತಿಗೆ ಅನೇಕ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ನೋಡಿ ತಪಸ್ಸು ಅಂತ ಕೂಡಲೇ ಜಟಾಧಾರಿಗಳಾಗಿ ದಂಡ ಕಮಂಡಲ್ಲಗಳನ್ನ ಇಟ್ಕೊಂಡು ಹಿಮಾಲಯ ಪರ್ವತದಲ್ಲಿ ಹೋಗಿ ಕುಳಿತರೇ ತಪಸ್ಸು ಅಂತ ಇಟ್ಕೊಂಡಿದ್ದಾರೆ ಅಲ್ಲ ಅದು ತಪಸ್ಸು ಅಂದ್ರೆ ತಪ ಆಲೋಚನ ಚೆನ್ನಾಗಿ ವಿಚಾರ ಮಾಡೋದು ಯುಕ್ತಿಗಳಿಂದ ಅವಮರ್ಶನ ಮಾಡೋದು ಅದೂ ಒಂದು ತಪಸ್ಸೇ ಅಲ್ಲೇ ಹೋಗಬೇಕು ಅಂತಿಲ್ಲ ಆಚಾರ್ಯ ಹೇಳ್ತಾರೆ ತಮ್ ದೇಶಂ ಸೇವೇತ ತಂ ಕಾಲಂ ಮನೋಯತ್ರ ಪ್ರಸೀದತಿ ಅಂತೇಳಿ ಮನಸ್ಸು ವ್ಯಕ್ತಿಗೆ ಎಲ್ಲಿ ಪ್ರಶಾಂತವಾಗಿರ್ತದೋ ಅಂತ ದೇಶ ಅಂತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಇಂಥ ಸ್ಥಾನ ನನ್ನ ಮನೆಯಲ್ಲಿದ್ದರೆ ನನಗೆ ಆರಾಮಾಗಿರ್ತದಪ್ಪ ಮನೆಯಲ್ಲೇ ಇದ್ದು ನೀನು ನಿನ್ನ ತಪಸ್ಸು ಅಂದರೆ ವಿಚಾರಧಾರೆಗಳನ್ನು ನೀನು ಮಾಡು ಗುಣಗಳ ಭಗವಂತನ ಗುಣಗಳ ಚಿಂತನೆಯನ್ನು ಮಾಡು ಅದೇ ಒಂದು ತಪಸ್ಸು ಅದು ಒಂದು ಕಾಯಕ್ ತಪಸ್ಸು ಎರಡು ವಿಧವಾದಂಥದ್ದು ಒಂದು ಕಾಯಕ್ಲೇಶ ರೂಪವಾದದ್ದು ದೇಹವನ್ನು ದಂಡನ ಮಾಡೋದು ಒಳ್ಳೆ ಚಳಿಗಾಲದಲ್ಲಿ ಹೋಗಿ ಹಿಮಾಲಯದಲ್ಲಿ ಪರ ತಪಸ್ಸನ್ನು ಮಾಡೋದು ಒಳ್ಳೆ ಬೇಸಿಗೆ ಕಾಲದಲ್ಲಿ ಮರಳುಗಾಡಿನಲ್ಲಿ ಹೋಗಿ ತಪಸ್ಸು ಮಾಡೋದು ವಾರ ಗಟ್ಟಲೆ ಹದಿನೈದು ದಿವಸ ಒಂದು ತಿಂಗಳ ಗಟ್ಟಲೆ ಉಪವಾಸದಿಂದ ಇದ್ದು ತಪಸ್ಸು ಮಾಡೋದು ಅದು ಕಾಯಕ್ಲೇಶ ರೂಪವಾದ ತಪಸ್ಸು ಅಂತ ಕರೀತಾರೆ ಇನ್ನೊಂದು ತಪಸ್ಸು ಅಂದ್ರೆ ಆಲೋಚನೆ ಭಗವಂತನ ಗುಣಗಳನ್ನ ಚಿಂತನೆ ಮಾಡೋದು ಇದೂ ಒಂದು ತಪಸ್ಸು ಇದು ನಿರಂತರವಾಗಿ ಮಾಡಬೇಕಾದಂತದ್ದು ಆರ್ಜವಂ ಸರಳತನವಾಗಿರಬೇಕು ಮನೋವಾ ಕಾಯಗಳಿಂದ ಅಹಿಂಸಾ ಮನೋವಾ ಕಾಯಗಳಿಂದ ಹಿಂಸೆ ಯಾರನ್ನೂ ಮಾಡಬಾರದು ಯಾವುದೇ ರೀತಿಯಾದ ಹಿಂಸೆಯನ್ನು ಮಾಡಬಾರದು ಸತ್ಯ ಯಥಾರ್ಥವಾದ ಮಾತು ನಿಜವಾದ ಮಾತನ್ನಾಡಬೇಕಿದು ಬಹಳ ಕಲಿಯುಗದಲ್ಲಿ ದೊಡ್ಡ ಧರ್ಮ ಅಂತ ಹೇಳ್ತಾರೆ ಸತ್ಯ ಅಂದ್ರ ಇದ್ದಂತೆ ಹೇಳೋದೇ ಸತ್ಯ ಅಲ್ಲ ಇದ್ದದ್ದನ್ನ ಸತ್ಯ ಅಲ್ಲ ಇದ್ದದ್ದನ್ನ ಇದ್ದಂತ ಹೇಳುವುದು ಸತ್ಯ ಅಂತ ಅಲ್ಲ ಕೊಡೋದಿಲ್ಲ ಇದೇ ಕೃಷ್ಣ ಪರಮಾತ್ಮ ಕರ್ಣ ಪರ್ವದಲ್ಲಿ ಮಹಾಭಾರತದಲ್ಲಿ ಹೇಳುವಾಗ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾನೆ ಪ್ರಸಂಗ ಹೀಗಿರ್ತದೆ ಧರ್ಮರಾಜ ತಾನು ಕರ್ಣನಿಂದ ಸೋಲ್ತಾನೆ ಕರ್ಣನಿಂದ ಸೋತು ಅವಮಾನಿತನಾಗಿ ಶಿಬಿರಕ್ಕೆ ಹೋಗಿಬಿಡ್ತಾನೆ ಯುದ್ಧ ಭೂಮಿಯನ್ನು ತೊರೆದು ಅವನನ್ನು ಹುಡುಕೊಂಡು ಅರ್ಜುನ ಹಾಗೂ ಕೃಷ್ಣ ಇಬ್ಬರು ಮನೆಗೆ ಬರ್ತಾರೆ ಬೈತಾನೆ ಧರ್ಮರಾಜ ಏನು ನಿನಗೇನಾದ್ರೂ ಇದೇನಾ ಪೌರುಷ ಇದೇನಾ ಏನೂ ಇಲ್ಲ ಅಂತ ಚೆನ್ನಾಗಿ ಬೈದು ನಿನ್ನ ಗಾಂಡೀವಧನ ಕೊಡು ಕೃಷ್ಣನಿಗೆ ಅವನು ಕರ್ಣನನ್ನ ಇಡೀ ಇನ್ನು ಉಳಿದರ ಕೌರವರನ್ನ ಸಂಹಾರ ಮಾಡಿ ಬರ್ತಾನ ಅಂದ ತಕ್ಷಣ ಅರ್ಜುನ ತಾನು ಖಡ್ಗವನ್ನು ತೆಗೆದು ಸಂಹಾರ ಮಾಡ್ಲಿಕ್ಕೆ ಹೋಗ್ತಾನೆ ಧರ್ಮರಾಜನಿಗೆ ಯಾಕೆ ಅವನ ಒಂದು ಪ್ರತಿಜ್ಞೆ ಇತ್ತು ನನಗೆ ಯಾರಾದರೂ ಗಾಂಡೀವ ಧನಸ್ಸನ್ನ ಇನ್ನೊಬ್ಬರಿಗೆ ಕೊಡು ಅಂತ ಹೇಳಿದ್ರೆ ಏಕಾಂತ ಪ್ರತಿಜ್ಞೆ ಅಂತ ಕರೀತಾರೆ ಅಧ್ಯಯನ ಮಾಡುವಾಗ ಮಾಡುವಂತಹ ಪ್ರತಿಜ್ಞೆ ನಾನು ಗಾಂಡೀವನ್ನ ರಹಸ್ಯವಾದ ರಹಸ್ಯವಾದ ಪ್ರತಿಜ್ಞೆ ಇದು ಗಾಂಧೀವ ಸಂಹಾರ ಮಾಡ್ತೇನೆ ಅಂತ ಹೇಳಿ ನನ್ನ ಪ್ರತಿಜ್ಞೆ ನನ್ನ ಮಾತನ್ನ ನಾನು ಸತ್ಯ ಮಾಡ್ಕೊಳ್ಬೇಕು ನಾನು ಸಂಹಾರ ಮಾಡ್ತೇನೆ ಅಣ್ಣನಿಗೆ ಅಂತ ಹೋದಾಗ ಕೃಷ್ಣ ಹೇಳ್ತಾನೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ ಧರ್ಮಸ್ಯ ಚರಣಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ ಅಂತ ಹೇಳ್ತಾನೆ ನೋಡ ಅರ್ಜುನ ಸತ್ಯ ನುಡಿ ಇದು ಶ್ರೇಯಸ್ಕರ ಒಳ್ಳೆಯದನ್ನ ಮಾಡ್ತದೆ ನಿಜ ಆದ್ರೆ ಯಾವುದನ್ನ ಸತ್ಯ ಅಂತ ತಿಳಿಯೋದಿದೆ ಅಲ್ಲ ಅದು ಕಷ್ಟಕರವಾದದ್ದು ಧರ್ಮದ ಆಚರಣೆ ಒಳ್ಳೆ ಶ್ರೇಯಸ್ಸನ್ನು ತನ್ನ ಕೊಡ್ತದೆ ಸಂಪತ್ಕರವಾಗತ್ತೆ ಆದರೆ ಯಾವುದನ್ನ ಧರ್ಮ ಅಂತ ತಿಳಿಯೋದು ಕಷ್ಟ ಅಂತ ಹೇಳ್ತಾನೆ ನಾವು ಇದ್ದದ್ದನ್ನ ಇದ್ದಂತೆ ಹೇಳೋದು ಧರ್ಮ ಅಲ್ಲ ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯ ಮಿತಿಗೆ ಸಜ್ಜನರಿಗೆ ಹಿತಕರವಾದದ್ದು ಅದನ್ನ ಸತ್ಯ ಅಂತ ಹೇಳ್ತಾರೆ ಏನೋ ಒಂದು ಗೋ ಹೋಗಿದೆ ಇಲ್ಲಿ ಕಟಕ ಬಂದು ಬೆನ್ನತ್ತಿ ಕೇಳ್ತಾನೆ ಇಲ್ಲಿ ಗೋ ಹೋಯ್ತಾ ನೋಡಿದಾನೆ ಹೌದು ಹೋಗಿದೆ ಹೇಳಿದ್ದು ಸತ್ಯ ಅಂತ ಅನಿಸ್ತದೆ ಆದ್ರೆ ಗೋ ಹತ್ಯೆ ಮಹಾಪಾಪ ಅವನು ಹೇಳುವ ಸುಳ್ಳೆ ಅದು ಸತ್ಯ ಅಂತ ಆಗತ್ತೆ ಅಲ್ಲಿ ಅಂದ್ರೆ ಆಪತ್ತುಗಳು ಬಂದಾಗ ಮತ್ತು ಸಜ್ಜನರಿಗೆ ಏನಾರ ಕಷ್ಟ ಬರ್ತದ ಅಂದ್ರ ಸುಳ್ಳು ಹೇಳಿದ್ರು ನಿಜವಾದ ಅದನ್ನೇ ಸತ್ಯ ಅಂತ ದೇವರು ಕೊಟ್ಟಿದ್ದಾನೆ ಸತ್ಯ ಅಕ್ರೋಧ ಸಿಟ್ಟು ಮಾಡಿಕೊಳ್ಳೋದೇ ಇರೋದು ಭಾರೀ ದೊಡ್ಡ ಗುಣ ಇದು ಅಕ್ರೋಧ ತ್ಯಾಗ ತನ್ನ ತ್ಯಾಗ ಜೀವನದಲ್ಲಿ ಕಳಿಬೇಕು ಇಡೀ ನಾವು ಜೀವನದಲ್ಲಿ ಕೇಳ್ತೀವಿ ಕಪಿಲ ಪರಮಾತ್ಮನ ತಾಯಿ ದೇವಹೂತಿ ಮಹಾರಾಜ್ಞಿ ಎಷ್ಟು ಜೀವನವನ್ನ ತೂಗುಯ್ಯಾಲೆಯಲ್ಲಿ ಬಂಗಾರದ ತೊಟ್ಟಿಲಿನಲ್ಲೇ ಬೆಳೆದವಳು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದವಳು ರತ್ನಗಂಬಳಿಯಲ್ಲಿ ಮಲಗಿದ್ದವಳು ಒಂದೇ ಒಂದು ದಿವಸ ಕರ್ದಮರಿಗೆ ತಾವು ಮದುವೆಯನ್ನ ಮಾಡಿ ಕೊಟ್ರೆ ಮರು ದಿವಸ ದರ್ಬೆ ಚಾಪೆ ಮೇಲೆ ಮಲಗಬೇಕು ತ್ಯಾಗ ಜೀವನವನ್ನು ಮಾಡಿ ಕಪಿಲನಿಂದ ಉಪದೇಶವನ್ನು ಪಡೆದು ಮೋಕ್ಷವನ್ನು ಪಡೆದು ಇದು ತ್ಯಾಗ ಅಪೈಶುನ ಚಾಡಿ ಹೇಳಬೇಕು ಹೋಗು ಹೇಳಬಾರ್ದು ಯಾರ್ದಾರ್ದು ಸುಮ್ ಸುಮ್ನೆ ಕೆಲವೊಂದು ಇರ್ತದೆ ಶಿಷ್ಯ ಏನೋ ತಪ್ಪು ಮಾಡ್ತಾನೆ ಸಹಾಧ್ಯಾಯಗಳು ಬಂದು ಹೇಳ್ತಾರೆ ಗುರುಗಳೇ ಹೀಗೆ ತಪ್ಪು ಮಾಡ್ದ ಅದು ಹೇಳಬಹುದು ಆದರೆ ವ್ಯರ್ಥವಾಗಿ ಅವನನ್ನ ಬಯಸ್ಬೇಕು ಅಂತ ಹೇಳಿ ಹೇಳ್ತಾರಲ್ಲ ಚಾಡಿ ಅದು ಆಗಬಾರದು ಆ ಚಾಡಿಯನ್ನು ಬಿಡಬೇಕು ದಯಾಭೂತೇಶು ಪ್ರಾಣಿಗಳಲ್ಲಿ ದಯಾ ಮಾಡಬೇಕು ಅಪಕಾರ ಮಾಡಿದವರಿಗೂ ದಯಾ ಮಾಡಬೇಕು ಅದು ಬಹಳ ಅಲೋಲುತ್ವ ತಾನು ಶಾಂತನಾಗಿ ಆ ಭೂತಗಳಲ್ಲಿ ದಯಾ ವಿಷಯಗಳಲ್ಲಿ ಸ್ನೇಹ ಇರಬಾರದು ಮಾರ್ಧವ ಮೃದು ಸ್ವಭಾವ ಆಗಿರಬೇಕು ಹೀಹಿ ಅಧರ್ಮವನ್ನು ಮಾಡಬೇಕಾದ್ರೆ ನಾಚಿಕೆ ಇರಬೇಕು ಅಧರ್ಮಕ್ಕೆ ಯಾವ್ದ್ಯಾವುದಕ್ಕೋ ನಾಚಿಕೊಳ್ತಾರೆ ಅಲ್ಲ ಅಧರ್ಮವನ್ನ ಮಾಡ್ಲಿಕ್ಕೆ ಹೊರಟ್ರೆ ಅಲ್ಲಿಗೆ ನಮಗೆ ನಾಚಿಕೆ ಬರಬೇಕು ಕೆಟ್ಟ ಕೆಲಸವನ್ನು ಮಾಡೋದ್ರಲ್ಲಿ ನಾಚಿಕೆ ಬರಬೇಕು ಇನ್ನೊಬ್ಬರಿಗೆ ಹಿಂಸೆ ಕೊಡೋದ್ರಲ್ಲಿ ನಾಚಿಕೆ ಬರಬೇಕು ಪರರಿಗೆ ಅಪಕಾರ ಮಾಡಬೇಕಾದಾಗ ಅಂತಲ್ಲಿ ಬಂದಾಗ ಆ ನಾಚಿಕೆ ಬರಬೇಕು ಇದು ಒಂದು ದೊಡ್ಡ ಗುಣ ಅಂತ ಹೇಳ್ತಾರೆ ಅಚಾಪಲಂ ಸತ್ಕರ್ಮ ಮಾಡುವುದರಲ್ಲಿ ತನ್ನ ಮನಸ್ಸು ಗಟ್ಟಿಯಾಗಿರಬೇಕು ಎಂದು ತನ್ನ ಧರ್ಮದಿಂದ ಚ್ಯುತಿಯಾಗಿರಬಾರದು ಇದು ಅಚಾಪಲ ಅಂತ ಕರೀತಾರೆ ಅಂದ್ರೆ ನಾವು ಮಾಡೋ ಸತ್ಕಾರ್ಯನೇ ಇತ್ತು ಅಂದ್ರ ಒಳ್ಳೆ ಕಾರ್ಯನೇ ಇತ್ತು ಅಂದ್ರ ದೇವರ ಅದನ್ನ ಸಫಲ ಮಾಡೇ ಮಾಡೇ ಮಾಡ್ತಾನೆ ಇರಬೇಕು ಹೌದು ಎಷ್ಟೋ ಜನ ಏನ್ ಮಾಡ್ತಾರೆ ಇವತ್ತಿಗೆ ಎಲ್ಲೋ ಒಂದು ನಾನು ದೊಡ್ಡ ಕೆಲಸದಲ್ಲಿ ಇದ್ದೇನೆ ಹುದ್ದೆಗೆ ಹೋಗಿದ್ದೇನೆ ತನ್ನ ಧರ್ಮವನ್ನ ಬಿಡ್ತಾನೆ ಮನೆಯಲ್ಲಿ ಅಂಗಾರಕ್ಷಂತೆ ಹಚ್ಕೊಂಡು ಹೋಗಿ ಆಫೀಸ್ನಲ್ಲಿ ಅಳಿಸ್ಕೊಳ್ತಾನೆ ಆದರೆ ಅವನಿಗೆ ತನಗೆ ಆ ದೊಡ್ಡ ಹುದ್ದೆ ಕೆಲಸ ಮಾಡಿ ಸಂಬಳ ಕೊಡೋದು ಅವನ ಕೆಲಸಕ್ಕೆ ಹೊರತು ಅವನ ಅಂಗಾರಕ್ಷಣೆ ತಿಗಲ್ವಾ ಇನ್ನೊಂದಕ್ಕೆ ಏನೋ ಅಲ್ಲ ಅದು ಆ ಸಮಾಜಕ್ಕ ಮತ್ತ ಅಲ್ಲಿ ವಾತಾವರಣಕ್ಕ ಹಂಗಿರುವುದು ಏನು ಸಮಸ್ಯರು ಅಂತ ತೋರಿಸಿಕೊಳ್ಳುದು ಏನ್ ತಪ್ಪಿದೆ ಹಿಂದುಳಿದವರ ಹಂಗಂತ ಸಮಾಜದವರ ಈಗಿನ ಸಮಾಜದವರು ತಪ್ಪು ತಿಳ್ಕೊಂಡಿದ್ದಾರೆ ಧರ್ಮದಿಂದ ಇರ್ತಾರ ಅಲ್ಲಿ ಹೋದ್ಮೇಲೆ ಆ ಈ ಬಾಹ್ಯ ದೀಕ್ಷಾ ಬಹಳ ಮಹತ್ವ ಇವತ್ತಿಗೆ ನಮ್ಮ ಸಂಕುಚಿತ ಬುದ್ಧಿಯಾಗಿದೆ ಇದು ಇವತ್ತಿಗೂ ಕೂಡ ನಾವು ನೋಡ್ತೀವಿ ಮೊನ್ನೆ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸ್ವಲ್ಪ ದಿವಸ ಕೆಳಗಡೆಗೆ ಬಂದಿತ್ತು ತಾನೊಬ್ಬನು ಅಯ್ಯಂಗಾರ ವ್ಯಕ್ತಿ ತನ್ನ ತಿಲಕ ಮಿಲಿಟರಿಯಲ್ಲಿ ದೊಡ್ಡ ಹುದ್ದೆ ಅವನಿಗೆ ಕೊಟ್ರು ಇಂಗ್ಲೆಂಡ್ ಇಂಗ್ಲೆಂಡ್ ದೇಶದವನು ಕೊಟ್ರೆಗೆ ಅವನು ಹೇಳ್ತಾರೆ ಮರ ಇಲ್ಲ ನೀವು ಮಿಲಿಟರಿ ಅಥವಾ ಕೆಲವೊಂದು ಕಾನೂನುಗಳನ್ನ ನಮ್ಮ ಹುದ್ದೆಗೆ ನೀವು ಇಲ್ಲಿ ನಮ್ಮ ಸ್ಥಾನಕ್ಕೆ ಬರಬೇಕು ಅಂದ್ರೆ ನೀವು ತಿಲಕ ಎಲ್ಲವನ್ನು ಇಟ್ಟು ಬರಬಾರದು ಅಂದ್ರೆ ಅವನು ಹೇಳ್ತಾನೆ ನನಗೆ ನೀವು ಹುದ್ದೆ ಕೊಟ್ಟಿದ್ದು ನನ್ನ ಕೆಲಸವನ್ನು ನೋಡಿ ನಾನು ಮಾಡುವ ಆ ಒಳ್ಳೆಯ ಆ ಯೋಜನೆಗಳನ್ನ ನೋಡಿ ಹೊರತು ನನ್ನ ತಿಲಕಕ್ಕಲ್ಲ ನನಗೆ ತಿಲಕಕ್ಕೆ ನೀವು ಗೌರವ ಕೊಡೋದಾದ್ರೆ ನಾನು ಈ ಹುದ್ದೆಯಲ್ಲಿ ಇರ್ತೀನಿ ಇಲ್ದಿದ್ರೆ ನನಗೆ ಹುದ್ದೆ ಬೇಡ ಅಂತ ವಿನಯದಿಂದ ಹೇಳ್ತಾನೆ ಅವನು ವ್ಯಕ್ತಿ ಅವತ್ತಿನಿಂದ ಅವ್ನಿಗೆ ತಿಲಕ ಇಟ್ಕೊಂಡೇ ನೀವು ಬರ್ಬೋದು ಅಂತ ಹೇಳ್ತಾರ ಅಂದ್ರೆ ತನ್ನ ಧರ್ಮದಲ್ಲಿ ತನಗೆ ವಿಶ್ವಾಸ ಮನಸ್ಸು ಗಟ್ಟಿತನ ಇದ್ರೆ ಯಾವ ಮೇಲಿನ ಅಧಿಕಾರಿ ಹುದ್ದೆಗಳು ಕೂಡ ಯಾರು ಏನು ಮಾಡ್ಲಿಕ್ಕಾಗಲ್ಲ ನಮ್ಮ ಸಂಕುಚಿತವಾದ ಮನಸ್ಸಿನ ಬುದ್ಧಿಯಿಂದ ವ್ಯಕ್ತಿ ತಾನೇ ಸಣ್ಣವನಾಗ್ತಾ ಇದ್ದಾನೆ ಹೊರತು ಸಮಾಜ ಮಾಡ್ತಾ ಇಲ್ಲ ಅದನ್ನ ನಮ್ಮ ನಮ್ಮನ್ನ ಗೌರವದಿಂದ ನೋಡುವಂತವರು ಸಾಕಷ್ಟು ಜನ ಇದ್ದಾರೆ ಅವರನ್ನು ನಾವು ಬೆಂಬಲಿಸ್ಬೇಕಾಗ್ತದೆ ತೇಜಸ್ಸು ಇರಬೇಕು ಇನ್ನೊಬ್ಬರು ಅವನನ್ನ ಅವಮಾನ ಮಾಡದೆ ಇರುವಂತಹ ತೇಜಸ್ಸನ್ನ ತಾವು ಪಡೀಬೇಕು ಕ್ಷಮ ಧೈರ್ಯ ಶೌಚ ಬಾಹ್ಯ ಅಭ್ಯಂತರ ಶೌಚಗಳಿರಬೇಕು ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡಬಾರ್ದು ನಾತಿಮಾನಿತ ತನ್ನ ಅಹಂಕಾರ ಅತಿಯಾದ ಆತ್ಮಾಭಿಮಾನ ಇರಬೇಕೇ ಹೊರತು ಉಳಿದಂತಹ ಆ ದಂಭ ಅಹಂಕಾರ ಏನಂತಾರಲ್ಲ ಇವು ಯಾವುದೂ ಇರಬಾರ್ದು ಈ ಇಪ್ಪತ್ತಾರು ಗುಣಗಳನ್ನೇ ಕೃಷ್ಣ ಪರಮಾತ್ಮ ದೈವೀ ಸಂಪತ್ತು ಅಂತ ಕರೆದಿದ್ದಾನೆ ಇದನ್ನ ಯಾರು ಇಟ್ಕೊಳ್ತಾರೋ ಅವ್ರ ದೈವೀ ಸಂಪತ್ ವಿಮೋಕ್ಷ ಅಂತ ಹೇಳ್ತಾನೆ ಅವ್ರಿಗೆ ನಾನು ಮೋಕ್ಷ ಕೊಡ್ತೇನೆ ಸುಮ್ ಸುಮ್ಮನೆ ನಾನು ಮೋಕ್ಷ ಕೊಡ್ತೇನೆ ಅಂತ ಯಾರು ಬ್ರಾಹ್ಮಣನಾಗಿದ್ದಾನೆ ಅನ್ನೋ ಮಾತ್ರಕ್ಕೆ ಮೋಕ್ಷ ಕೊಡ್ತೇನೆ ಅಂತಲ್ಲ ಬ್ರಾಹ್ಮಣನಾದವನು ಸಹ ಈ ಗುಣಗಳನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಅವನಿಗೇನು ಕೃಷ್ಣ ದಯಾ ತೋರೋದಿಲ್ಲ ಇನ್ನು ಯಾರೋ ಒಬ್ಬನು ಬೇರೆಯವನಿದ್ದಾನೆ ಸಣ್ಣವನಿದ್ದಾನೆ ದರಿದ್ರನಿದ್ದಾನೆ ಇನ್ನೇನೋ ಬಡವ ಇನ್ನೇನೋ ರೋಗಿಷ್ಟ ಅವನಲ್ಲಿ ಗುಣಗಳು ಇದೇ ಅಂದ್ರೆ ಮೇಲೆತ್ತಿ ಕುಡಿಸ್ತಾನ ಅವನನ್ನ ಇದು ಕೃಷ್ಣನ ನಿಜವಾದ ಹಾರ್ಧ ತಾನು ಬಿಚ್ಚಿಡ್ತಾನೆ ಇದನ್ನ ಓಹೋ ಅಂದ್ರ ಈ ದೈವಿ ಗುಣಗಳನ್ನ ದೈವಿ ಸಂಪತ್ತು ಅಂತ ಕರೆದಾನೆ ಕೃಷ್ಣ ನಾವು ಸಂಪತ್ತು ಅಂದ್ರ ಬೇರೆ ಏನೋ ಸಂಪತ್ತಿಗೆ ಸಮಾನಾರ್ಥಕ ಪದ ಸಿರಿವಂತಿಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಈ ದೈವಿ ಸಂಪತ್ತನ್ನ ಪಡಿಬೇಕಾದ್ರ ನಮ್ಮೊಳಗಿರುವಂತಹ ಬೇಕಾದಷ್ಟು ಲೂಪೋಲ್ ಅಂತ ಏನ್ ಕರಿತಾರ ನೆಗೆಟಿವ್ ಅಥವಾ ದೋಷಗಳು ರಗಡವ ಬಹಳಷ್ಟು ತುಂಬಿಕೊಂಡವ ಈ ಎಲ್ಲಾ ಈ ಗುಣಗಳನ್ನ ಅವಗುಣಗಳನ್ನ ಬಿಟ್ರ ನಮಗ ಈ ದೈವಿ ಸಂಪತ್ತನ್ನ ಅದು ಹೆಂಗ ಈ ನಮ್ಮ ನಾವು ಹೊಂದ್ಕೊಂಡಂತಹ ಈ ದೋಷಗಳಿಂದ ಅವಗುಣಗಳಿಂದ ಹೆಂಗ ಹೊರಗೆ ಬರ್ಬೇಕು ಬರ್ಬರದ ಸರಿ ಅದ ಯಾಕಂತಂದ್ರ ಮೈಮೇಲಿಂದ ಭಾರ ಇಳದ ಮೇಲೆ ಸ್ವಲ್ಪ ನೀರ್ ಕುಡಿದು ಏನಾದ್ರೂ ಆಯಾಸವನ್ನು ಪರಿಹಾರ ಮಾಡ್ಕೊಳ್ಬಾರ್ದು ನಾವು ಹಾಗಾದ್ರೆ ಆಸುರಿ ಸಂಪತ್ತನ್ನು ಕೆಲವೊಂದನ್ನು ಹೇಳನ್ ಕೃಷ್ಣ ಅವನು ಬಿಡಬೇಕು ಅದರಲ್ಲೂ ಪ್ರಧಾನವಾಗಿ ಬಿಡಬೇಕು ಯಾವುದು ಅನ್ನೋದು ಕೃಷ್ಣನೇ ತಾನು ಹೇಳ್ತಾನೆ ದಂಭ ತನ್ನಲ್ಲಿ ತಾನು ಅಲ್ಪತ್ವವನ್ನು ತನ್ನಲ್ಲಿ ತಾನು ಸಣ್ಣತನವನ್ನ ಕಂಡು ತಾನು ಜಂಬ ಕೊಚ್ಚಿಕೊಳ್ತಾನೆ ಅಂತ ಹೇಳ್ತಾರೆ ಜಗತ್ ನನಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಚೆನ್ನಾಗಿ ಅವನಿಗೆ ಗೊತ್ತು ಆದ್ರ ನಾಲ್ಕು ಜನದ ಮುಂದೆ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸ್ಕೊತ ಹೋಗ್ತಾನೆ ಅದನ್ನ ದಂಭ ಅಂತ ಕರೀತಾರೆ ದರ್ಪ ಭಯವನ್ನು ಪಡಲಿಕ್ಕೆ ಕಾರಣ ಇದೆ ಆದರೂ ಮದದಿಂದ ಭಯವನ್ನು ಪಡುವುದಿಲ್ಲ ಅವನು ಗುರು ಹಿರಿಯರಿದ್ದಾರೆ ಅವರಿಗೆ ತಗ್ಗಿ ಬಗ್ಗಿ ನಡೀಬೇಕು ಭಯ ಕಾರಣ ಇದೆ ಆದರೂ ಭಯವನ್ನ ಪಡುವುದಿಲ್ಲ ಅವನು ಇದು ದರ್ಪ ಕರೀತಾರೆ ಅಭಿಮಾನ ಅಹಂಕಾರ ಕ್ರೋಧ ಸಿಟ್ಟು ಪಾರುಷ್ಯ ಪರುಷ ಒಳ್ಳೆ ಆ ತಾನು ಒರಟನಾಗಿರುವುದು ಕ್ರೋಧ ಇತರರಿಗೆ ಪೀಡೇನು ಕ್ರೋಧ ಅಂದ್ರೆ ಸರ್ವಥಾ ಕ್ರೋಧವನ್ನು ಬಿಡಬೇಕು ಅಂತ ಹೇಳಿಲ್ಲ ಮಕ್ಕಳು ಏನು ಅಡ್ಡದಾರಿ ಹಿಡಿದ್ರು ಶಿಷ್ಯರು ಅಡ್ಡದಾರಿ ಹಿಡಿದ್ರು ಪರಿವಾರದವರು ಅಡ್ಡ ಅಡ್ಡ ದಾರಿ ಹಿಡಿದ್ರು ಸ್ವಲ್ಪ ಕ್ರೋಧವನ್ನು ತೋರಿಸ್ಬೇಕಾಗತ್ತೆ ಆದರೆ ಆ ಕ್ರೋಧ ಮನಸ್ಸಿನಲ್ಲಿ ವಿಕಾರವನ್ನು ಕೊಡ್ತಾ ಇರಬಾರ್ದು ಅವರು ಎದುರಿಗಿರೋರಿಗೆ ತಿದ್ದುವಂತಹ ಕ್ರೋಧವಾಗಿರಬೇಕು ಆದ್ರೆ ಸುಮ್ಮನೆ ತನ್ನ ಮನಸ್ಸಿನಲ್ಲೇ ತಾನು ವಿಕಾರವನ್ನ ಮಾಡಿಕೊಳ್ಳುವಂತಹ ಕ್ರೋಧ ಸುಮ್ಮನೆ ಸಿಟ್ಟಿಗೆದ್ರೆ ಹತ್ತು ದಿವಸ ಏನು ಆಹಾರ ತಿಂದು ಶೇಖರಣೆ ಮಾಡುವ ಎನರ್ಜಿ ಇದೆಯೋ ಆಟೋಮೆಟಿಕ್ಲಿ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ ಅದ್ರ ಸಿಟ್ಟು ಬಹಳ ನಿಯತವಾಗಿರಬೇಕು ಅದು ದ್ವೇಷಕ್ಕೂ ಕಾರಣ ಆಗಿರವಾಗಿರಬಾರ್ದು ನಿಜ ಅಜ್ಞಾನ ಇದೆಲ್ಲವೂ ಕೂಡ ಆಸುರಿ ಸಂಪತ್ತು ಅಂತ ಕರೀತಾರೆ ನಿಜ ಈ ಆಸುರಿ ಸಂಪತ್ತಿನಿಂದ ಅಧಪತನಕ್ಕೆ ಹೋಗ್ತಾರೆ ಹೇಗಿರ್ತಾರೆ ಜಗತ್ತಿನಲ್ಲಿ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿಧುರಾಸುರಾಹ ಅಂತ ಹೇಳ್ತಾರೆ ಇಂತಹ ದಂಬ ದರ್ಕ ಇದ್ದವರೆಲ್ಲರೂ ಕೂಡ ಆಸುರಿ ಸಂಪತ್ತು ಇರುವವರು ತಾವು ಶಾಸ್ತ್ರವಿಹಿತವಾದ ಕರ್ಮಗಳಲ್ಲಿ ಪ್ರವೃತ್ತಿಯನ್ನೂ ತಿಳ್ಕೊಂಡೋದಿಲ್ಲ ಯಾವುದರಿಂದ ದೂರ ಸರಿಬೇಕು ಅನ್ನೋದೇ ಪರಿಜ್ಞಾನ ಇರುವುದಿಲ್ಲ ಶೌಚವಾಗಲಿ ಆಚಾರವಾಗಲಿ ಸತ್ಯದ ನುಡಿಯಾಗಲಿ ಏನೇನೇನೇನು ಇರೋದಿಲ್ಲ ಜಗತ್ತೆಲ್ಲವೂ ಕೂಡ ಇದು ಸುಳ್ಳು ಭಗವಂತ ಇದಕ್ಕೆ ಕಾರಣನೇ ಅಲ್ಲ ಶಾಸ್ತ್ರಗಳಲ್ಲಿ ಹೇಳಿರುವ ಆಕಾಶಾದ್ವಾಯು ವಾಯೋರಗ್ನಿ ಆಕಾಶದಿಂದ ವಾಯು ವಾಯುವಿಂದ ಅಗ್ನಿ ಕೆಲವೊಂದರು ಕೆಲವೊಂದ್ರಿಂದ ಹುಟ್ಟಿದೆ ಅಂತ ಹೇಳ್ತಾರೆ ಅದನ್ನ ಯಾವುದೂ ಒಪ್ಪದೆ ಇರುವುದು ಕೇವಲ ಅಜ್ಞಾನದಿಂದ ಬಂದಿರುವಂಥದ್ದು ಹೀಗಿಟ್ಕೊಂಡು ಉಗ್ರವಾದ ಕರ್ಮಗಳನ್ನು ಮಾಡಿ ತಾವೂ ನಾಶವಾಗೋದಲ್ದೇನೆ ಇನ್ನೊಂದು ಮಾಡ್ತಾರೆ ಕೃಷ್ಣ ಹೇಳ್ತಾನೆ ಕಾಮಂ ಆಶ್ರಿತ್ಯ ದುಷ್ಪೂರಂ ಹೇಗಿದೆ ಅಂದ್ರೆ ಕಾಮ ಅದು ತುಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿದ ತುಂಬಿಸ್ತೇನೆ ಎನ್ಲಿಕ್ಕೆ ಆಗೋದಿಲ್ಲ ಇಂತಹ ಕಾಮವನ್ನ ಆಶ್ರಯಿಸಿಕೊಂಡು ದಂಬದಿಂದ ಕೂಡಿಕೊಂಡು ತಾವು ಅಶುಚಿಗಳಾಗಿರ್ತಾರೆ ಅಪರಿಮೇಯವಾದ ಚಿಂತಾವನ್ನು ಇಟ್ಕೊಂಡು ಬಿಡ್ತಾರೆ ಮರಣಾಂತವಾಗಿ ಅವರ ಚಿಂತೆಗೆ ಒಳಗಾಗ್ತಾರೆ ಕೇವಲ ಐಹಿಕ ಭೋಗಗಳಲ್ಲಿ ಮಾತ್ರ ಆಸಕ್ತರಾಗ್ತಾರೆ ಕಾಮೋಪಭೋಗ ರ ಪರಮಾಹ ಏತಾವದಿತಿ ನಿಶ್ಚಿತ ಕೇವಲ ಇದಿಷ್ಟೇ ಚಾರ್ವಾಕ ಹೇಳುವಂತೇನೆ ಋಣಂಕೃತ್ವ ಘೃತ ಭಸ್ಮೀಭೂತುನರಾಗಮನಂಕುತ ಅಂತೇಳಿ ಆರಾಮಾಗಿ ನೀವು ದಿನ ಸಾಲ ಮಾಡಿ ತುಪ್ಪ ಕುಡಿರಿ ಏನಾದ್ರೂ ನರಕಕ್ಕೆ ಹೆದರಬೇಡ್ರಿ ನರಕ ಎಲ್ಲಿದೆ ಇಲ್ಲೇ ದೇಹ ಭಸ್ಮ ಆಯ್ತು ಮುಗಿದು ಮುಗಿತು ಹೀಗೆಲ್ಲನು ತಾವೂ ಮಾಡಿ ಇನ್ನೊಬ್ಬರಿಗೆ ಮಾಡ್ತಾರೆ ಅಷ್ಟು ಇಷ್ಟು ಅಲ್ಲ ನೂರಾರು ಆಶೆಗಳಿಂದ ತಾವು ಬದ್ಧರಾಗ್ತಾರೆ ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ಯಾವಾಗಲೂ ಮಕ್ಕಳು ನೋಡ್ರಿ ತಮಗೇನೋ ಒಂದು ವಸ್ತು ಬೇಕಾಗ್ತದೆ ಸಿಗಲಿಲ್ಲ ಅಂದ್ರೆ ಸಿಟ್ಟಿಗೆಳ್ತಾವೆ ಅಳ್ತಾವೆ ಇನ್ನೊಂದೇನೋ ಮಾಡ್ತಾವೆ ಅದರ ತಿಳುವಳಿಕೆ ಇಲ್ಲದಿರುವ ಅವಸ್ಥೆ ತಿಳಿದ ಮೇಲೆ ತಾನು ಕ್ರೋಧವನ್ನು ಮಾಡ್ತಾನೆ ಕ್ರೋಧಕ್ಕೆ ಈಡಾಗಿ ತನಗೆ ಆ ವಸ್ತುವನ್ನು ಪಡಿಬೇಕು ಅಂತ ಹೇಳಿ ಇನ್ನೇನೇನೋ ಯಾವ್ದ್ಯಾವ್ದಕ್ಕೂ ಅನ್ಯಾಯದಿಂದ ಅರ್ಥವನ್ನು ಸಂಚಯನ ಮಾಡ್ತಾನೆ ಇವತ್ತಿಗೆ ನಾನು ಈ ಅಂಶವನ್ನು ಈ ಪದಾರ್ಥವನ್ನು ಪಡೆದೆ ಇದ ಮಧ್ಯಮಯಾಲ ಲಭಂ ಇವತ್ ನನಗೆ ಬಂತಿದು ಇನ್ನೂ ಇಂತಹದ್ದಿದೆ ನನಗೆ ಈ ಹುದ್ದೆಯನ್ನು ಪಡೆದಿದ್ದೇನೆ ಇದರ ಮೇಲಿಂದ ಹುದ್ದೆ ನನಗಿದೆ ಇವತ್ತಿಗಿಂತಹ ಐಷಾರಾಮಿ ಉಪಭೋಗಗಳೆಲ್ಲವೂ ನನ್ನ ಮನೆಯಲ್ಲಿದೆ ನಾಳೆ ಇದನ್ನು ನಾನು ಪಡಿತೇನೆ ಇವತ್ತಿಗೆ ನನ್ನ ಎದುರಾಳಿಯಾದ ಶತ್ರು ರಾಜಕೀಯ ಶತ್ರುವನ್ನ ಇವತ್ತು ನಾನು ಸೆರೆ ನಾಳೆ ಇನ್ನೊಬ್ಬರನ್ನು ಬೆಡಿತೇನೆ ಇದೆಲ್ಲವನ್ನು ಕೇವಲ ತನ್ನ ಇಚ್ಛೆಯನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ನಾನೇ ಮಾಡ್ತಾನೆ ನಾನೇ ಸಿದ್ಧ ನಾನೇ ಯೋಗಿ ನಾನೇ ಶ್ರೀಮಂತ ನನ್ನ ಸಮಾನ ಯಾವನು ಇಲ್ಲ ಅಂತ ಹೇಳಿ ಇಷ್ಟ್ರಿಂದ ತಾನು ಒದ್ದಾಡ್ತಾನೆ ಕೊನೆಗೆ ಹೇಳ್ತಾನೆ ಅರ್ಜುನ ಇದನ್ನೆಲ್ಲ ಬಿಡಬೇಕಪ್ಪ ನೀನು ಹಾಗಾದ್ರೆ ಪ್ರಧಾನವಾಗಿ ಮೂರು ಬಿಡು ಅಂತ ಹೇಳ್ತಾನೆ ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕಾಮಹ ಕ್ರೋಧ ತಥಾಲೋಭ తస్మాదేతత్రయం త్యచేత మొదలకి నేను ప్రయత్న పడే యావదు మొదలైన కమవన్ను కమవన్న బిట్రే ఇచ్చే ఆగ్రహ ఇచ్చేయన్న బిడోదు అంద్ర సందేహ బర్బు భీమసేన కామవన్న భీమసేన దేవరు అదే ಸಪೋರ್ಟ್ ಆಗಿ ಪ್ರೋತ್ಸಾಹ ನಿಜ ನಿಜ ಕಾಮವನ್ನ ಧರ್ಮಾರ್ಥ ಪುರುಷಗಳಲ್ಲಿ ಪ್ರಧಾನವಾದದ್ದು ಅಂತ ಹೇಳಿದಾನೆ ಆದರೆ ಆ ಹೇಳಿರುವ ಕಾಮ ಆ ಕಾಮನೇ ಬೇರೆ ಬಿಡಬೇಕಾದ ಕಾಮನೇ ಬೇರೆ ವಿಷ್ಣು ಪ್ರೀತಿ ವಿಷ್ಣು ಭಕ್ತಿ ಸಜ್ಜನರ ಸಂಘ ಸತ್ಕರ್ಮಗಳನ್ನ ಮಾಡುವ ಇಚ್ಛೆ ಅದು ಕಾಮ ಅದನ್ನು ಬೆಳೆಸ್ಕೊಳ್ರಿ ಆದರೆ ಐಹಿಕ ಭೋಗಗಳಲ್ಲಿ ಆಸಕ್ತವಾದಂತಹ ಕಾಮನೆಯನ್ನು ಬಿಡ್ರಿ ಅಂತ ಹೇಳ್ತಾರೆ ಕ್ರೋಧ ಇದು ಒಂದು ದೊಡ್ಡ ತಪಸ್ಸು ಕ್ರೋಧ ಬಿಡೋದು ಅಂದ್ರೆ ಸಿಟ್ಟನ್ನ ಮಾಡಿಕೊಳ್ಳದೇ ಇರುವುದೇ ಒಂದು ದೊಡ್ಡ ತಪಸ್ಸು ಅಂತ ಹೇಳ್ತಾರೆ ಆಮೇಲೆ ಲೋಭ ವ್ಯಕ್ತಿ ಧನದಿಂದ ಅಷ್ಟೇ ಲೋಭ ಆಗಿರೋದಿಲ್ಲ ತನ್ನ ಮನಸ್ಸಿನಿಂದನೂ ಲೋಭ ಆಗಿರ್ತಾರೆ ಲೋಭಿಯಾಗಿರ್ತಾನ ಬೇಕಾದಷ್ಟು ಜನ ಉಪದೇಶ ಮಾಡೋರು ಸಿಕ್ಕಿರ್ತಾರೆ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೂ ತಾನು ಲೋಭತನ ತೋರಿಸ್ತಾ ಇರ್ತಾನ ಅಂತಹ ಯಾವುದೇ ವಿಧವಾದ ತಾನು ಮಾಡಿದ್ರೆ ನಾಲ್ಕು ಜನ ಜೊತೆ ಹೋಗಿ ಸೇರಿದ್ರೆ ಬೆರೆತರೆ ಕೇಳಿದರೆ ದೊಡ್ಡವರ ಸಂಪರ್ಕವನ್ನ ಮಾಡಿದರೆ ಎಷ್ಟೋ ಜ್ಞಾನ ಆಗತ್ತೆ ಲೋಭ ಅಂದ್ರೆ ಕೇವಲ ನಮ್ಮ ಬುದ್ಧಿ ಹೋಗೋದು ಹಣದ ಲೋಭ ದ್ರವ್ಯದ ಲೋಭ ಜಿಪುಣತನ ಇವನು ಅಂತಾರೆ ಜಿಪುಣತನ ಅನ್ನೋ ನಿಜ ಆದ್ರೆ ಜಿಪುಣತನ ಹಣಕ್ಕೆ ಒಂದೇ ಕಾಣುತ್ತದೆ ಅಂತಲ್ಲ ಸಾಕಷ್ಟು ಜಿಪುಣತನ ಇದೆ ಸಜ್ಜನರ ಜೊತೆಗೆ ಟೈಮ್ ಸ್ಪ್ಲೆಂಡ್ ಮಾಡ್ಲಿಕ್ಕೆ ಜಿಪುಣತನ ಮಾಡ್ತಾನೆ ಗುರು ಹಿರಿಯರ ಜೊತೆಗೆ ಮನೆಯಲ್ಲಿರುವವರ ಜೊತೆಗೆ ಮಾತಾಡಲಿಕ್ಕೆ ತಾನು ಜಿಪುಣತನ ಮಾಡ್ತಾನೆ ಕೇವಲ ತನ್ನ ಮೊಬೈಲೋ ಅಥವಾ ಇನ್ನೇನೋ ಐಹಿಕವಾದ ಪ್ರಪಂಚದಲ್ಲಿ ಮನಸ್ಸನ್ನು ವಿಸ್ತಾರ ಮಾಡಿಕೊಂಡು ತನ್ನ ಲೋಭತನವನ್ನೆಲ್ಲವನ್ನು ತೋರಿಸ್ತಾನೆ ಈ ಮೂರನ್ನು ಬಿಟ್ಟಾಗ ಅವನು ನಿಜವಾಗ್ಲೂ ತಾನು ದೈವೀ ಸಂಪತ್ತನ್ನ ಪಡೆಯುವ ದಾರಿಯನ್ನ ಅವನು ಮಾಡಬಹುದು ಅದಕ್ಕಾಗಿ ಈ ಗುಣಗಳನ್ನು ಬಿಟ್ಟು ಶ್ರೇಯಸ್ಸನ್ನು ಅಪೇಕ್ಷೆ ಪಡುವಂತಹ ವ್ಯಕ್ತಿ ತಾನು ಆ ದೈವಿ ಸಂಪತ್ತನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತ ಹೇಳ್ತಾನೆ ಹಾಗಾದ್ರೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅಂತ ತಿಳಿಲಿಕ್ಕೆ ನಿಜವಾಗಿ ಹೇಳಬೇಕಾದದ್ದು ಶಾಸ್ತ್ರ ಇತಿಹಾಸ ಪುರಾಣ ರಾಮಾಯಣ ಮಹಾಭಾರತ ಗೀತಾ ಇವೆಲ್ಲವನ್ನು ತಿಳಿಬೇಕು ಮುಖ್ಯವಾಗಿ ಆಚಾರ ದೊಡ್ಡವರು ಹಿರಿಯರು ಪರಮ ಪ್ರಮಾಣ ಅಂತ ತಿಳಿದು ಅವರ ಮುಖದಿಂದ ತಿಳಿದು ಧರ್ಮವನ್ನ ಯಾವ್ದು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ತಿಳಿದಾಗ ಅರ್ಜುನ ಇದು ಸತ್ಪಥಕ್ಕೆ ದಾರಿ ಅಂತ ಆಗತ್ತಪ್ಪ ಇದು ಸನ್ಮಾರ್ಗಕ್ಕೆ ಮೋಕ್ಷಕ್ಕೆ ದಾರಿ ಎಂತಾಗತ್ತೆ ಅಂತ ಹೇಳಿ ಕೃಷ್ಣ ಎಷ್ಟು ಉಪದೇಶವನ್ನು ಮಾಡಿದ್ದ ನಾನು ಕೇಳ್ತೇನೆ ಈಗ ನಿನಗೆ ನಿನಗೆ ಇವತ್ತಿಗೆ ಈ ಹದಿನಾರನೇ ಅಧ್ಯಾಯದಲ್ಲಿ ಕೃಷ್ಣ ಕೊಟ್ಟಿರುವ ಉಪದೇಶದಿಂದ ಏನಿಸ್ತು ಇವತ್ತಿಗೆ ಅನೇಕ ಸಾಹಿತಿಗಳು ಅವು ಇವೆಲ್ಲ ಎಲ್ಲ ಓದಿದೀಯಾ ನೀನು ಅವರು ಹೇಳುವ ಆಕ್ಷೇಪಗಳಿಗೆ ಏನಾದರೂ ಉತ್ತರ ಸಿಕ್ತು ಅಂತ ಅನಿಸ್ತಿದ್ಯಾ ಅಥವಾ ಅವರು ಸರಿ ಅಂತ ಅನಿಸ್ತದ ನಿನಗೆ ಮೊದಲೇದಾಗಿ ಬುದ್ಧಿಗೆ ಇವತ್ತು ಒಂದು ಕ್ಲಿಯರ್ ಪಿಕ್ಚರ್ ಏನ್ ಸಿಕ್ತು ಒಂದು ಏನು ನನಗೆ ನಿರ್ಣಯಕ್ಕೆ ಬಂತು ಅಂದ್ರ ನಮಗ ತಿಳಿದಂತ ನಮಗ್ ಗೊತ್ತಿರೋ ಭಾಷೆ ಒಳಗ ನಾವೇ ಏನೋ ಪುಸ್ತಕಗಳನ್ನು ಓದಿ ಈಗ ಎಲ್ಲಾ ಟ್ರಾನ್ಸ್ಲೇಟೆಡ್ ಪುಸ್ತಕ ಅಂತ ಸಿಕ್ಕೇ ಸಿಕ್ತಾವ ಯಾರ ಹತ್ರ ಯಾಕೆ ಕೇಳ್ಬೇಕು ನಮಗ್ ನಾವು ಸ್ವಾಧ್ಯಾಯ ಅಂತ ನೀವು ಹೇಳಿದ್ರಿ ಈ ತರದ ಒಂದು ಸ್ವಾಧ್ಯಾಯ ಈಗೋ ಮಿಕ್ಸ್ ಆದಂತ ಸ್ವಾಧ್ಯಾಯ ಅದು ನಮ್ಮಲ್ಲಿ ಸ್ವಾಭಾವಿಕ ಕಾಣಿಸ್ತದ ಅದಕ್ಕೆ ಗುರುಮುಖದಿಂದ ಎಲ್ಲಿ ತನಕ ತತ್ವಜ್ಞಾನವನ್ನ ತಿಳಿದವ್ರ ಬಾಯಿಂದ ಎಲ್ಲಿ ತನಕ ನಾವು ಶಾಸ್ತ್ರವನ್ನ ತಿಳಿಯಂಗಿಲ್ಲ ಆ ಶ್ಲೋಕಗಳ ಅರ್ಥವನ್ನ ಪರಿಪೂರ್ಣವಾಗಿ ತಿಳಿಯಂಗಿಲ್ಲ ಅಲ್ಲಿ ತನಕ ನಿಜವಾದ ಜ್ಞಾನ ಗೊತ್ತಾಗಂಗಿಲ್ಲ ಅನ್ನೋ ವಿಷಯ ಮಾತ್ರ ಮೊದಲನೇದು ನನಗೆ ಇವತ್ತು ಕ್ಲಿಯರ್ ಆಯ್ತು ಆ ಅನೇಕ ಪುಸ್ತಕಗಳು ಅವ್ರ ಇವ್ರು ಬರೆದಂತಹ ಕವಿಗಳಾಗ್ಲಿ ಸಾಹಿತಿಗಳಾಗಲಿ ಅವರವರ ಅವ್ರವ್ರ ವಿಮರ್ಶೆಗಳು ಅದನ್ನೆಲ್ಲ ನೋಡಿದಾಗ ಹೆಡ್ ಲೈನ್ಸ್ ನಲ್ಲಿ ಅದನ್ನೆಲ್ಲಾ ನೋಡಿದಾಗ ಓಹೋ ಹೌದು 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 ನಿಜ ಅನುಷ್ ಇಷ್ಟು ಬುದ್ಧಿವಂತರು ಇವರೆಲ್ಲಾ ಹಿಂಗ್ ಹೇಳಿಕತ್ತಾರಂದ್ರೆ ಬಹುಶಃ ಖರೇನೆ ಇರ್ಬೇಕಿದ್ವು ಇದು ತಾರತಮ್ಯ ಇವ್ರ ನರಕಕ್ ಹೋಗ್ತಾರ ಇವ್ರ ಸ್ವರ್ಗಕ್ಕೆ ಹೋಗ್ತಾರ ಇದನ್ನೆಲ್ಲ ದೊಡ್ಡ ದೊಡ್ಡ ಕವಿಗಳು ಅವು ಸಾಹಿತಿಗಳೆಲ್ಲ ಬಹಳ ವಿರೋಧ ಮಾಡ್ಯಾರ ದೇವರು ಪಕ್ಷಪಾತ ಮಾಡ್ಯಾನ ಎಲ್ಲೋ ಹಂಗಾರ ಅಂತ ಅನ್ನೋದು ಇದು ಬಹುಶಾ ಬುದ್ಧಿಜೀವಿಗಳ ಒಂದು ಮಾತನ್ನ ಕೇಳಿದಾಗ ಸ್ವಲ್ಪ ಮೋಡ್ ಮುಸುಕದಂಗೆ ಆಗಿತ್ತು ಅದರ ಒಂದು ವಿಷಯ ಮಾತ್ರ ಇವತ್ತ ಬಹಳ ಸ್ಪಷ್ಟ ಆಯ್ತು ಗುರುಮುಖದಿಂದ ಕೇಳಲಾರ್ದೆ ಯಾವುದು ಸ್ಪಷ್ಟ ಆಗೋದಿಲ್ಲ ಅನ್ನೋದು ಮತ್ತು ಹಿಂಗೆ ಈ ಭೇದ ಭಾವ ಮಾಡ್ಯಾನ ಒಂದು ವರ್ಗದವ್ರಿಗೆ ಮಾತ್ರ ದೇವ್ರು ಸಿಗತಾನ ಮತ್ತ ವೇದಗಳನ್ನ ಮತ್ತ ಕೆಲವೊಂದು ಎಲ್ಲ ವೈಷ್ಣವ ದೀಕ್ಷೆಯಿಂದ ಇದ್ದವರಿಗೆ ಮಾತ್ರ ದೇವ್ರು ಸಿಗತಾನ ಮತ್ತೆ ಅಂಥವ್ರನ್ನೇ ಹತ್ರ ಕರೆದು ಮೋಕ್ಷ ಕೊಟ್ಟು ಬಿಡ್ತಾನ ಈ ಒಂದು ವರ್ಗದವ್ರಿಗೆ ಮಾತ್ರ ಇದು ಮೀಸಲದ ಮತ್ತ ಜ್ಞಾನಕ್ಕೆ ಎಲ್ಲಾರು ಉಳಿದವ್ರೆಲ್ಲ ಅಯೋಗ್ಯರು ಜ್ಞಾನ ಇನ್ನೊಬ್ರಿಗೆ ಅದರ ಅಧಿಕಾರೇ ಇಲ್ಲ ಹಿಂಗೆಲ್ಲ ಇದು ಗೀತಾದಾಗ ಹೇಳಾರ ಅಂತ ನಾನು ಅನೇಕ ಕಡೆ ಕೇಳಿದ್ದೆ ಬಹಳ ಕಡೆ ಅದನ್ನೇ ಖರೆ ಅಂತ ತಿಳ್ಕೊಂಡು ಬಿಟ್ಟಿದ್ದೆ ಆದ್ರೆ ಇವತ್ತ ವಿಷಯ ಬಹಳ ಸ್ಪಷ್ಟ ಆಯ್ತು ಈ ಈ ಸಂಪತ್ತು ಈ ಶ್ರೀಮಂತಿಕಿ ಅಂತ ದೇವ್ರ ಹೇಳಾನ ಇದು ಬಹಳ ಖರೆ ವಿಷಯ ದೇವ್ರ ಖರೇನೆ ಪಕ್ಷಪಾತಿ ಶ್ರೀಮಂತರಿಗೆ ಮಾತ್ರ ದೇವ್ರ ಕೈ ಹಿಡಿತಾನ ಅಂತೇನ್ ಹೇಳಾನಲ್ಲ ಇದು ಬಹಳ ಖರೆ ವಿಷಯ ಈ ಶ್ರೀಮಂತಕಿ ಇದಕ್ಕ ಯಾವ ಜಾತಿ ಮತ ಭೇದ ಸರ್ವಥಾ ಬೇಕಾಗಿಲ್ಲ ಒಳ್ಳೆ ಗುಣಗಳನ್ನ ಏನ್ ಹೇಳಾನ ಗುಣ ಬೆಳೆಸ್ಕೊಳಿಕ್ಕೆ ಯಾವ ಶ್ರೀಮಂತಕಿ ಬೇಕ್ರಿ ಯಾವ ಜಾತಿ ಬೇಕು ಯಾವ ಮತ ಬೇಕು ಅದನ್ನ ಯಾರಾದ್ರೂ ಬೆಳೆಸ್ಕೋಬಹುದು ಅದಕ್ಕೆ ಈ ಇಲ್ಲ ಸಲ್ಲದ ಆಕ್ಷೇಪಗಳನ್ನೇ ಮಾಡ್ಕೋದು ಕೂಡುದ್ರಕ್ಕಿಂತ ಈ ಸಾಧನೆ ಕಡೆ ದೇವ್ರೇನು ಹೇಳ ಎಲ್ಲರೂ ಬರ್ರಪ್ಪ ಈ ದೈವಿ ಸಂಪತ್ತು ಎಲ್ಲಾರ ಸಂಬಂಧದ ಅಂತ ಹೇಳ್ಯಾನ ಇದನ್ನು ಸ್ಪಷ್ಟ ತಿಳ್ಕೊಂಡು ಈ ಗುಣಗಳನ್ನ ನಮ್ಮ ತಕ್ಕ ಮಟ್ಟಿಗೆ ನಮ್ಮ ಯೋಗ್ಯತಾನುಸಾರ ಗುರುಗಳ ಅನುಗ್ರಹದಿಂದ ಪಡೆಯುವುದ್ರೊಳಗ ಏನು ಸಂದೇಹ ಇಲ್ಲ ಹಿಂಗಾಗಿ ಇಂಥ ಗೀತೆಯ ಬಗ್ಗೆ ಎಂದೂ ಸಂದೇಹ ಪಡಬಾರದು ನಿಜವಾದ ಇವತ್ತು ಸ್ಪಷ್ಟ ವಿಷಯ ಹೀಗೆ ಪ್ರತಿಯೊಂದು ಕೃಷ್ಣ ಪರಮಾತ್ಮನ ಒಳಗಿನ ಅರ್ಧವನ್ನ ನಿಜವಾಗಿಯೂ ಅದರಲ್ಲಿ ತಲ್ಲೀನನಾಗಿ ತಿಳ್ಕೊಂಡಾಗ ನಿಜವಾದ ಅರ್ಥವಾಗ್ತದೆ ಅಂತ ಹೇಳ್ತಾ ಈ ಗೀತೆಯ ಅಭಿಯಾನವನ್ನ ನಮ್ಮ ಭಕ್ತಿ ಸುಧಾ ವಾಹಿನಿಯಿಂದ ಮೂಲಕವಾಗಿ ತುಂಬಾ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಹಿತೋಪ್ಯತಿಶಯವಾದಂತಹ ಶ್ರೇಯಸ್ಸು ಸಿಗಲಿ ಇದೇ ರೀತಿಯಾಗಿ ತತ್ವಪ್ರಚಾರ ನಿರಂತರವಾಗಲಿ ಆಗಲಿ ಅಂತ ಹೇಳಿ ಗುರು ಹಿರಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತನ್ನ ಎರಡು ಸಂವಾದ ಕಾರ್ಯಕ್ರಮಗಳನ್ನು ಗುರುಗಳಿಗೆ ಮುಖಾಂತರವಾದ ಭಗವಂತನಲ್ಲಿ ಅರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈ ಜೋಡಿಸಬಹುದು ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ